ராஜம் ப்ரமணான் ப்ரமணஸ்பதான் ஸ்ருண்வன்னோதிபிசீத சாதனம் ஸ்ரீவிக்னேஸ்வராய நமஹ. ஓம் பிரணோ தேவி சரஸ்வதி வாஜேவிர்வாஜினீவதி தீராமவித்ரயவது. ஆனோ திவோ பிரஹத பர்வதாதா சரஸ்வதி யஜதாகந்து யஜ்ஞம் ஹவன் தேவி ஜுஜுஷாணா கிருதாஜே சக்மான்னோ வாசமுஷதி ஸ்ருணோது ஸ்ரீ சரஸ்வத்யை நமஹ. பூதநாதாய வித்மஹே பவத்புத்ராய தீமஹே தன்னோ சாஸ்தாஃ பிரசோதயாத். புஜச்சுஷ்ரவாய தீமஹே தன்னஃ சர்பஃ பிரசோதயாத். மஹாலக்ஷ்மீ ச வித்மஹே விஷ்ணு பத்னே ச தீமஹே தன்னோ லக்ஷ்மீ பிரசோதயாத். ஸ்ரீ சித்தி மகாகணபதி லக்ஷ்மீ நரசிம்ம தார்மிக சமிதி ஹாகூ மகிழா சமிதி ஹாகூ ஊர எல்லா சமஸ்த பக்த விருந்ததவரு சேரிக்கொண்டு இவத்தின திவச விசேஷவாகி ஏழனே வருஷத்தில் எட்டனே வருஷத ವರಮಹಾಲಕ್ಷ್ಮಿ ಪೂಜೆ ಮಾಡುವುದು ಅಂಥೇಳಿ ನಾವೆಲ್ಲರೂ ಇದ್ದುಕೊಂಡು ಇವತ್ತಿನ ಆರಾಧನಾ ಮೂರ್ತಿಯಾಗಿರ್ತಕ್ಕಂಥ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಯಾಗಿರ್ತಕ್ಕಂಥ ದುರ್ಗೆಯನ್ನು ಒಳಗೊಂಡಂತಹ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಅಂತ ಹೇಳಿ ಕ್ಷೇತ್ರಾಧ್ಯಕ್ಷನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹರ ಹಾಗೂ ಪರಿವಾರ ದೇವರಾಗಿರ್ತಕ್ಕಂಥ ವಿಘ್ನಕಾರಕ ವಿಘ್ನ ನಿವಾರಕನಾಗಿರ್ತಕ್ಕಂಥ ಮಹಾಗಣಪತಿ ಷಣ್ಮುಖ ಸುಬ್ರಹ್ಮಣ್ಯ ಶಾಸ್ತ್ರ ಆದಿತ್ಯಾದಿ ನವಗ್ರಹರ ಸಮ್ಮುಖದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡುವುದು ಅಂಥೇಳಿ ನಾವೆಲ್ಲರೂ ಇದ್ದುಕೊಂಡು ಸಮಾಹಿತರಾದ್ದು. ಇವತ್ತಿನ ಮಾಡುವಂಥ ಆ ಪೂಜೆಯಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳು, ದೋಷಗಳು, ದುರಿತಗಳು ಅಥವಾ ವಿಘ್ನಗಳು ಅಥವಾ ಅಡೆತಡೆಗಳು ಅಥವಾ ಇನ್ನಿತರ ಪ್ರಕೃತಿ ಸಹಜದತ್ತವಾಗಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರುವಂಥದ್ದಿದ್ದರೂ ಕೂಡ ಸಮಸ್ತ ದೋಷಗಳನ್ನು ಆ ಪರಿಮಾರ್ಜನೆ ಮಾಡಿಕೊಟ್ಟು ಕ್ಷೇತ್ರದ ಸಮಸ್ತ ದೈವಿಕ ಶಕ್ತಿಗಳು ವಿಘ್ನಗಳು ಯಾವುದೇ ರೀತಿಯಾದಂಥ ಬಾಧೆಗಳು ಬಾಧಿಸುವ ರೀತಿಯಲ್ಲಿ ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ಬರುವಂಥ ಅತಿಥಿ ಅಭ್ಯಾಗತರ ಊಟ ಉಪಚಾರದಲ್ಲಿ ಆಗಿರ್ಬೋದು ಅಥವಾ ಇವತ್ತು ನಾವು ಕೈಗೆತ್ತಿಕೊಂಡಂಥ ಪೂಜಾ ವಿಧಿವಿಧಾನದಲ್ಲಿ ಆಗಿರ್ಬೋದು ಅಥವಾ ನಾವು ಕೊಟ್ಟಂತಹ ದ್ರವ್ಯಗಳಲ್ಲಾಗಿರ್ಬೋದು ಅಥವಾ ಪ್ರಾಮುಖ್ಯವಾಗಿ ದೇವರು ನಮ್ಮಿಂದ ಕೇಳುವಂಥದ್ದು ಶ್ರದ್ಧೆಯನ್ನು ಭಕ್ತಿಯನ್ನು ಮಾತ್ರ. ಆ ಶ್ರದ್ಧೆಯಲ್ಲಿ ಭಕ್ತಿಯಲ್ಲಿ ಯಾವುದೇ ರೀತಿಯಾದಂತಹ ರೂಪಗಳಿದ್ದರೂ ಕೂಡ ಸಮಸ್ತ ದೋಷಗಳನ್ನು ಪರಿಮಾರ್ಜನೆ ಮಾಡಿಕೊಟ್ಟು ಇವತ್ತಿನ ಕಾರ್ಯಕ್ರಮ ಎಲ್ಲವೂ ಕೂಡ ಯಶಸ್ವಿ ಆಗುವಂತಹ ಯೋಗ ಭಾಗ್ಯವನ್ನು ಕ್ಷೇತ್ರದ ಸಮಸ್ತ ದೈವಿಕ ಶಕ್ತಿಗಳು ಅನುಗ್ರಹ ಮಾಡಿಕೊಟ್ಟು ಬಂದಂಥ ಸಮಸ್ತ ಭಕ್ತರ ಸಕಲ ಇಷ್ಟಾರ್ಥ ಪ್ರಾರ್ಥನೆಗಳನ್ನು ಈಡೇರಿಸಿಕೊಟ್ಟುಕೊಂಡು ಮನೆಗೆ ಬರತಕ್ಕಂಥ ಕುಟುಂಬಕ್ಕೆ ಬರತಕ್ಕಂಥ ಮನೆಯ ಮಕ್ಕಳಿಗೆ ಬರತಕ್ಕಂಥ ಸಮಸ್ತ ದೋಷಗಳನ್ನು ಹೋಗಲಾಡಿಸಿಕೊಟ್ಟು ಕ್ಷೇತ್ರದ ಸಮಸ್ತ ದೈವಿಕ ಶಕ್ತಿಗಳ ಹಾಗೂ ಇವತ್ತಿನ ಆರಾಧನಾ ಮೂರ್ತಿ ಪ್ರಧಾನ ದೇವತೆ ಆಗಿರ್ತಕ್ಕಂಥ ವರಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಭಾಗ್ಯವನ್ನು, ಪೂರ್ಣ ಆಶೀರ್ವಾದವನ್ನು ನಮ್ಮ ಮನೆಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಬಂಧು ಮಿತ್ರರಿಗೂ, ನಮ್ಮ ಮನೆಯ ಮಕ್ಕಳಿಗೂ ದಯಪಾಲಿಸಿಕೊಟ್ಟುಕೊಂಡು ಸದಾಕಾಲ ನಮ್ಮ ಕುಟುಂಬವನ್ನು ಆ ಚಂದ್ರಾರ್ಕ ಇರುವೆಲ್ಲರಿಗೂ ಕೂಡ ಬಾಳಿ ಬದುಕುವ ಯೋಗ ಭಾಗ್ಯವನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ, ಉತ್ತರೋತ್ತರ ಪ್ರಗತಿ ಹಾಗೂ ನಮ್ಮೆಲ್ಲ ಕುಟುಂಬವನ್ನು ಕಾಪಾಡಿಕೊಂಡು ರಕ್ಷಿಸಿಕೊಂಡೋಗಬೇಕು ಅಂತೇಳಿ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಾಡುವಂಥ ಭಕ್ತಿಪೂರ್ವಕವಾದಂಥ ಪ್ರಾರ್ಥನೆ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರಸಸ್ತವ ತೇನವೇ ಸಪರಾವ್ಯಾಪ್ತಂ ಭವೇದ್ಯನ್ ಮಣಿ ಜನ್ಮನಿ ಪ್ರಾರಂಭಕಾಲ ಮುಹೂರ್ತಂ ಸುಮುಹೂರ್ತಮಸ್ತಿ ದಿವವಂತೋ ಬ್ರುವಂತು ಪ್ರಾರಂಭಕಾಲ ಮುಹೂರ್ತಂ ಸುಮುಹೂರ್ತಮಸ್ತು ದೇವೀಂ ವಾಚನಯಂತ ದೇವಾಃ ತಾಂ ವಿಶ್ವರೂಪಾ ಪಶುವಂದೇ ಸಾನೋ ಮಂದ್ರೇಶ ಮೋರ್ಜಂದುಹಾನ ದೇದರ್ವಾಗಸ್ಮಾನ್ ಪತುಷ್ಟುತೈತೋ ಭಾಗತೇ ದೇ ದೇವೀಯಂ ಪ್ರಣಯದೆ ಬ್ರಾಹ್ಮಣ ಆಯುಷೇ ಉದ್ಧರೇದ್ ಬ್ರಾಹ್ಮಣೋ ವೈ ಸದಾ ದೇವತಾ ಆಹ ಸರ್ವಾಭಿ ದೇವೈನಂ ದೇವತಾ ವಿರುದ್ಧರತಿ ಸರ್ವೇಭ್ಯೋ ದೇವೇಭ್ಯೋ ನಮಃ. Thank you.
ದೀಪ ನಿಮ್ಮ ಹತ್ತಿರಕ್ಕೆ ನಮ್ಮ ಸ್ವಯಂ ಸೇವಕರು ತೆಗೆದುಕೊಂಡು ಬರ್ತಾರೆ. ಯಾರಾದರೂ ಆ ಕಡೆ ಈ ಕಡೆ ಇರುವವರು ಪೂಜೆಗೆ ಕೂತ್ಕೊಳ್ಬೇಕು ಅಂತೇಳಿ ಆದರೆ ಬಂದು ಸೇರಿಕೊಳ್ಳಿ. ಮತ್ತೆ ಮತ್ತೆ ಹೇಳ್ತೇನೆ, ಯಾರೂ ಕೂಡ ಪೂಜೆ ಅರ್ಧ ಆಯ್ತು, ಮುಕ್ಕಾಲಾಯ್ತು, ಪೂರ್ತಿ ಆಯ್ತು ಅಂತೇಳಿ ಗ್ರಹಿಸುದು ಬೇಡ. ಅಲ್ಲೇ ಬರುವ ಹಾಗೆ ನೆನಪಿರ್ತದೆ. ಆದ ಕಾರಣ ಆ ಕಡೆ ಈ ಕಡೆ ಇರುವವರು ಪೂಜೆಗೆ ನಿಮ್ಮ ಹತ್ರ ಯಾವ ವಸ್ತುಗಳಿಲ್ಲದಿದ್ರೂ ತೊಂದರೆ ಇಲ್ಲ, ನೀವು ಬಂದು ಪೂಜೆಗೆ ಕೂತ್ಕೊಳ್ಳಿ. ನಿಮಗೆ ಬೇಕಾಗುವಂತಹ ವಸ್ತುವನ್ನು ಆಗುವಷ್ಟು ನಮ್ಮ ಕೈ ಮೀರಿ ತಲುಪಿಸುವಂತ ಪ್ರಯತ್ನವನ್ನು ಪಡ್ತೇನೆ. ನಾನು ನಿಮ್ಮ ಹತ್ತಿರ ದಾರ, ನಿಮ್ಮ ಹತ್ತಿರ ಪ್ರತಿಯೊಬ್ಬರಿಗೂ ಕೂಡ ಬರ್ತದೆ. ಆ ದಾರವನ್ನು ಕಲಶದ ಹತ್ತಿರ ಅದನ್ನು ಪೂಜೆಯೆಲ್ಲ ಮಾಡಿದ ಮೇಲೆ ಅದಕ್ಕೆ ಪೂಜೆಯ ಮಧ್ಯದಲ್ಲಿ ಮತ್ತೆ ಪ್ರತ್ಯೇಕ ಪ್ರತ್ಯೇಕ ಪೂಜೆ ಶುರುವಾದ ಮೇಲೆ ಮಧ್ಯದಲ್ಲಿ ನಾನು ಯಾರಿಗೂ ಹೇಳಿ ಗಂಟಿನ ದಾರವಾಗಿರ್ತದೆ. ನೀವು ಲೆಕ್ಕ ಮಾಡಬೇಕು ಅಂತೇನೂ ಇಲ್ಲ, ಅದನ್ನು 12 ಗಂಟು ಇದೆ. ಎಲ್ಲಿಯಾರ ಅಕಸ್ಮಾತ್ ಒಂದು ಕಮ್ಮಿ ಇದ್ರು ಅದರಲ್ಲಿ ಏನು ವ್ಯತ್ಯಾಸ ದಾನ ಬರ್ತದೆ, ಗೌರವಂದನ ಬರ್ತದೆ, ಅದು 6 ಗಂಟಿನ ದಾನವಾಗಿರ್ತದೆ. ಅವರು ಕೂಡ ದಾನದ ಲೆಕ್ಕ ಹಾಕಬೇಕು ಇರಲಿಲ್ಲ, ಎಲ್ಲಿಯಾದ್ರೂ ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮತ್ತೆ ಕಟ್ಟುವ ಆ ದಾನವನ್ನು ಜಾಗ್ರತೆಯಲ್ಲಿ ಪೂಜೆಯ ಆದ ಮೇಲೆ ನಿಮಗೆ ಸಿಗುವ ರೀತಿಯಲ್ಲಿಯೇ ನಿಮ್ಮ ಎದುರೇ ಇಟ್ಟುಕೊಳ್ಳಿ. ಎರಡೆರಡು ಕೈಯಲ್ಲಿ ಹೂವನ್ನು, ಒಂದೊಂದು ಹೂವನ್ನು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾನ್ ಮಹೇಶ್ವರ ಗುರುರೇ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯತಮ ಪ್ರಭಾ ಅವಿಘ್ನಂ ಗುರು ಮೇ ದೇವಾ ಧ್ರುವ ಕಾರ್ಯೇಷು ದರ್ಬಾರಿಕೇ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣಿ ನಮೋಸ್ತುತೇ. ಗುರುಗಣಾಧೀಶ್ವರಮೂರ್ತಜೇ ನಮಃ. ಭಕ್ತಿಪೂರ್ವಕ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ವರಮಹಾಲಕ್ಷ್ಮಿಯೈ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ನಿಮ್ಮ ಮಹಾಲಕ್ಷ್ಮಿ ಅಮ್ಮನನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ಭೂಮಿ ತಾಯಿಯನ್ನು ಒಂದು ಸಲ ಮುಟ್ಟಿ ನಮಸ್ಕಾರ ಮಾಡಿ. ಪೂಜೆಗೆ ಕೂತುಕೊಳ್ಳುವಾಗ ಭಂಡಾರವಂದತ್ರ ದೇವತಾ ಸ್ಮರಣಾಂಜನಂ ಹಿರಕ್ಷೋರ್ ಶ್ರೀಮಾನ್ ದ್ರವಾದ್ರವಿನಾರ ಅನೇನ ಘಂಟಾಂ ಅಭ್ಯರ್ಥವಾರಜಯತ್ತಾಂ ಮನೋಹರಂ ದೇಹೋ ದೇವಾಲಯ ಪ್ರೋಕ್ತೋ ದೇವೋ ದೇವಸ್ವರಾಜಿ ಮಂಡಪಂ ಧ್ಯಾತ್ವಾ ಇಲ್ಲಿಡ್ಕೊಳ್ಳಿ. ಕೊನೆಯಲ್ಲಿ ನಾನು ಹೇಳ್ತೇನೆ, ಆವಾಗ ಕಲಶಕ್ಕೆ ಸಮರ್ಪಣೆ ಮಾಡಿದರೆ ಆಯಿತು. ಓಂ ದ್ವಾರಪಾಲ ಪೂಜಾಂಗುರಿಷ್ಯೇ ಓಂ ಪೂರ್ವದ್ವಾರೇ ದ್ವಾರ್ಷ್ಯೈ ನಮಃ. ಓಂ ಬಲಾದ್ವಾರೇ ದ್ವಾರ್ಷ್ಯೈ ನಮಃ. ಓಂ ಭದ್ರಾಯ ನಮಃ. ಓಂ ಸುಭದ್ರಾಯ ನಮಃ. ಓಂ ಉತ್ತರದ್ವಾರೇ ದ್ವಾರ್ಷ್ಯೈ ನಮಃ. ಚಂಡಾಯ ನಮಃ. ಪ್ರಚಂಡಾಯ ನಮಃ. ದ್ವಾರಪಾಲ ಪೂಜಾಂ ಸಮರ್ಪಯಾಮಿ. ಕಲಶಕ್ಕೆ ಸಮರ್ಪಣೆ ಮಾಡಿ, ಕೈಮುಕ್ಕೊಳ್ಳಿ, ಗುರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಹ್ರೀಂ ಪರಮಾತ್ಮಾದ್ಯ ಶೇಷ ಗುರು ಪಾರಂಪರ್ಯ ಕ್ರಮೇಣ ಸ್ವಗುರು ಪಾದಾಂಬುಜೈ ಯಾವತ್ತಾವತ್ ಪ್ರಣೋಮಿ. ಆಸನಮಂತ್ರಸ್ಯ ಪೃಥಿವ್ಯಾಃ ಮೇರುಪೃಷ್ಠಿಗೆ ಸುತಲಂ ಛಂದಃ ಕುರ್ಮೋ ದೇವತಾ ಆಧಾರಶಕ್ತಿಕಮಲಾಸನಾಯ ನಮಃ. ಆಸನೇ ವಿನಿಯೋಗಃ ಭೂಮಿ ತ್ವಂ ವಿಷ್ಣುನಾಧೃತ ತ್ವಂಚ ಧಾರಯಮಾನ್ ದೇವಿ ಪವಿತ್ರಂ ಗುರುಜಾತನಂ ಕೂರ್ಮಾತನಾಯ ನಮಃ. ಭೂತನಾಥನಾಥನಂತಹ ಪರಮೇಶ್ವರನನ್ನು ಮಾನಸಿಕವಾಗಿ, ಈಶ್ವರನನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕಾಜಕಲ್ಪಾಂತಲೋಪಮ ಭೈರವಾಜನ ವಸ್ತುಭ್ಯಮರುಜ್ಞಾನ್ ದಾತುಮರ್ಹಸಿ ಅಪಕ್ರಾವಂತು ಭೂತಾಜ್ಯಾ ಸರ್ವೇತೇ ಭೂಮಿಭಾರಕಾಃ ಸರ್ವೇಷಾಮ ವಿರೋಧೇನ ಬ್ರಹ್ಮಕರ್ಮ ತಮಾರಭೇ. ಓಂ ಕ್ಷಂ ರಂ ಳಂ ಯಂ ಅಸ್ತ್ರಾಯ ಭಟ್. ಓಂ ಗಂಗುರುಭ್ಯೋ ನಮಃ. ಓಂ ಗಂಗಣಪತಯೈ ನಮಃ. ಓಂ ದುಂದುರ್ಗಾಯೈ ನಮಃ. ಓಂ ಕ್ಷಂ ಕ್ಷೇತ್ರಪಾಲಾಯ ನಮಃ. ಓಂ ದಂ ಸರಸ್ವತ್ಯೈ ನಮಃ. ಓಂ ಬಂ ಪರಮಾತ್ಮನೇ ನಮಃ. ಪ್ರಣವಸ್ಯ ಪರಬ್ರಹ್ಮ ಋಷಿಗೆ ದೇವೀಗ. ಆತ್ಮದಲ್ಲಿರುವಂತಹ ಪರಮಾತ್ಮನನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ತಿಳಿದರೆ ಪೂಜೆಯನ್ನು ಮಾಡುವುದಕ್ಕಿಂತಲೂ ಮೊದಲು, ನಮ್ಮೆದುರು ಪೂಜೆಯನ್ನು ಮಾಡುವುದಕ್ಕಿಂತಲೂ ಮೊದಲು ಅಂತರಂಗದಲ್ಲಿರುವಂತಹ ಪರಮಾತ್ಮನನ್ನು ಕಾಣಬೇಕು. ಇಲ್ಲದಿದ್ದರೆ ಪೂಜೆ ಸಫಲತೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಭಗವಂತನಿದ್ದಾನೆ. ಕಣ್ಣು ಮುಚ್ಚಿಟ್ಟುಕೊಂಡು ನಿಮ್ಮ ಇಷ್ಟ ದೇವರನ್ನು ಮಾನಸಿಕವಾಗಿಯೇ ಹೃದಯ ಪದ್ಮಕಮಲದಲ್ಲೇ ಅವನನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಪಡಿ. ಕಂಡೇನೆ ಅಂತೇಳಿ ಭಾವಿಸಿಕೊಂಡು ಕಣ್ಣು ಬಿಡಿ. ನಿಮ್ಮ ಹತ್ತಿರ
ತುಳಸಿ ಇರುಬು ಮುಚ್ಚಿಟ್ಟುಕೊಳ್ಳಿ. ಅಲ್ಲಿ ಸಪ್ತ ಪುಣ್ಯ ನದಿಗಳನ್ನು ಸ್ಮರಣೆಯನ್ನು ಮಾಡಬೇಕು. ಅದು ಯಾವುದೆಲ್ಲ ಅಂತೇಳಿದರೆ ಪಾತ್ರೆಗೆ ಹೂವನ್ನು ಹಾಕಿ ಮುಚ್ಚಿಟ್ಟುಕೊಳ್ಳಿ. ಗಂಗಾ, ಸಿಂಧು, ಸರಸ್ವತಿ, ಗೋದಾವರಿ, ನರ್ಮದಾ, ಕಾವೇರಿ, ಸರಯು ಸಪ್ತ ಪುಣ್ಯ ನದಿಗಳನ್ನು, ಹಾಗೆ ನಮ್ಮ ನಾಡದೇವಿಯಾದಂತಹ ನೇತ್ರಾವತಿ ಅಮ್ಮನನ್ನು ಮಾನಸಿಕವಾಗಿಯೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಧನ್ಯಜಿಂ ಗುರು ಸಿತಮಕರ ನಿಷಣ್ಣಾಂ ಶುಭ್ರವರ್ಣಾಂ ತ್ರಿನೇತ್ರಾಂ ಕರಧೃತ ಕಲಶೋದ್ಯೋತ್ಪಲಾಭೀತ್ಯಭೀಷ್ಟಾಂ ಭಸಿತ ಸಿತದುಕೂಲಾಂ ಜಾಹ್ನವೀಂದಾಂ ನಮಾಮಿ ಗಂಗಾದ್ಯಾಃ ಸರ್ವೇ ತೀರ್ಥಾಃ ಸನ್ನಿಹಿತಾಃ ಸಂತು. ಅಲ್ಲಿಂದ ಹೋಗಿ ನೀರನ್ನು ತಂದು ಪೂಜೆಯನ್ನು ಮಾಡಬೇಕು ಅಂತ ಲೆಕ್ಕ. ಗಂಗೆ ಕಾಶಿಗೆ ಹೋಗಿ ಗಂಗಾ ನದಿಯನ್ನು ನೀರನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮಲ್ಲಿರುವಂತಹ ನೀರೇ ಗಂಗಾ ನದಿಗೆ ಸಮಾನ, ಗಂಗಾ ತೀರ್ಥಕ್ಕೆ ಸಮಾನ ಅಂತೇಳಿ ಭಾವಿಸಿಕೊಂಡು ಕೈಯನ್ನು ಬಿಡಿ. ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಕಣ್ಣು ಮುಚ್ಚಿಟ್ಟುಕೊಂಡು ಅಂತರಂಗದಲ್ಲಿರುವಂತಹ ಪರಮಾತ್ಮನಿಗೆ ತಲೆಯಲ್ಲಿ, ಜಡೆಯಲ್ಲಿ ಅಲ್ಲ, ತಲೆಯ ಮೇಲೆ, ಶಿರಸ್ಸು ಅಂತೇಳುವಂತಹ ಜಾಗ ಅದು, ಅಲ್ಲಿಟ್ಟುಕೊಂಡು ಕಣ್ಣು ಮುಚ್ಚಿಟ್ಟುಕೊಂಡು ನಮಸ್ಕಾರ ಸ್ಥಿತಿಯಲ್ಲಿ ಕೂತುಕೊಳ್ಳಿ. ಅಲ್ಲಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಆತ್ಮನೇ ನಮಃ ಪರಮಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ಶಾಂತಾಕಾರಂ ಭುಜಗರಜನಂ ಪದ್ಮನಾಭಂ ದುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಅಚ್ಯುತೋಹಮನಂತೋಹಂ ಗೋವಿಂದೋಹಂ ಶಿವಶಿವಃ. ತಲೆಯಲ್ಲಿರುವಂತಹ ಹೂವನ್ನು ತೆಗೆದು ಮೂಸಿ ಕೆಳಗಡೆ ಹಾಕಿ. ಹೇಳಿದರೆ ಎದುರು ನಾವು ಪೂಜೆಯನ್ನು ಮಾಡ್ತೇವೆ, ಆಗಲೇ ಹೇಳಿದೆ ನಾನು ಅಂತರಂಗದಲ್ಲಿ ಪರಮಾತ್ಮನಿದ್ದಾನೆ. ಆವಾಹನೆ ಅಂತೇಳುವಂಥದ್ದು ಭಟ್ರು ಒಳಗಡೆ ಗರ್ಭಗುಡಿಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ಎಲ್ಲೋ ಆಕಾಶದಲ್ಲಿರುವಂತಹ ಪರಮಾತ್ಮನನ್ನು ಇಲ್ಲಿ ತಂದು ಕೂತುಕೊಳ್ಳಿ ಅಂತೇಳಿ ಕೂತುಕೊಳ್ಳಿಸುವಂಥದ್ದಲ್ಲ. ತಂತ್ರಿಗಳಾಗಿರ್ಬೋದು, ಭಟ್ರಾಗಿರ್ಬೋದು, ಯಾರೇ ಒಬ್ಬರಾಗಿರ್ಬೋದು, ಪೂಜೆಯನ್ನು ಮಾಡುವಾಗ ಆವಾಹನೆ ಅಂತೇಳುವಂತಹ ಒಂದು ಚೌಕಟ್ಟಿರ್ತದೆ. ಆ ಚೌಕ ಎಲ್ಲಿಯೋ ಇರುವಂಥ ಆಕಾಶದಲ್ಲಿರುವಂತಹ ಪರಮಾತ್ಮ ನೀನು ಬಾ ಅಂತೇಳಿ ಹೇಳುವಂಥದ್ದಲ್ಲ. ನಮ್ಮ ಅಂತರಂಗದಲ್ಲಿರುವಂತಹ ಪರಮಾತ್ಮನನ್ನು ಗಾಳಿಯ ಮೂಲಕವಾಗಿ ಶ್ವಾಸವನ್ನು ತಂದು ಆ ಪುಷ್ಪಕ್ಕೆ ಆವಾಹಿಸಿ ನಮ್ಮೆದುರಿರುವಂತಹ ಬಿಂಬಕ್ಕಾಗಿರ್ಬೋದು, ಕಲಶಕ್ಕಾಗಿರ್ಬೋದು, ಮೂರ್ತಿಗಾಗಿರ್ಬೋದು, ಲಿಂಗಕ್ಕಾಗಿರ್ಬೋದು, ಯಾವುದೇ ಒಂದು ವಸ್ತುವಿಗೆ ಆ ಪುಷ್ಪವನ್ನು ಸಮರ್ಪಣೆ ಮಾಡುವುದಕ್ಕೆ ಹೆಸರು ಆವಾಹನೆ ಅಂತ. ಅದನ್ನು ಮಾಡಬೇಕು ಅಂತೇಳಿ ಆದರೆ ಅದಕ್ಕಿಂತಲೂ ಮೊದಲು ಅಲ್ಲಿ ನಮ್ಮ ಹೃದಯ ಪದ್ಮದಲ್ಲಿರುವಂತಹ ಪರಮಾತ್ಮನನ್ನು ಕಾಣಬೇಕು. ಇಲ್ಲದಿದ್ದರೆ ನಮಗೆ ಪೂಜೆ ಮಾಡುವಂತಹ ಶಕ್ತಿ ಏನೇ ಮಾಡಿದರೂ ಕೂಡ ಪ್ರಾಪ್ತಿಯಾಗುವುದಿಲ್ಲ. ಪೂಜೆ ಮಾಡಲಿಕ್ಕೆ ಯಾವುದೋ ಒಂದು ಜಾತಿಗೋ ಅಥವಾ ಯಾವುದೋ ಒಂದು ವಿದ್ಯೆ ಕಲ್ತವನಿಗೋ ಅಥವಾ ಯಾವುದೋ ಒಂದು ಸಂಪತ್ತಿರುವವನಿಗೋ ಮಾತ್ರ ಪೂಜೆ ಮಾಡುವಂತಹ ಅಧಿಕಾರ ನಮ್ಮ ಹಿರಿಯರು ಕೊಟ್ಟದ್ದಲ್ಲ. ಪ್ರತಿಯೊಬ್ಬನಿಗೂ ಕೂಡ ಅವನದ್ದೇ ರೀತಿಯಲ್ಲಿ ಪೂಜೆಯನ್ನು ಮಾಡಬಹುದು ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅವರವರ ರೀತಿಯಲ್ಲಿ, ಅವರಿಗೆ ಬೇಕಾಗುವ ರೀತಿಯಲ್ಲಿ ಅಲ್ಲ, ಅಂತರಂಗದಲ್ಲಿರುವಂತಹ ದೇವರನ್ನು ನಾವು ಕಂಡುಕೊಳ್ಳಬೇಕು. ಅದನ್ನು ಮಾಡಿದಂತಹ ಕ್ಷಣ ಇದು. ಇದಕ್ಕೆ ಹೆಸರು ಆತ್ಮಪೂಜೆ ಅಂತೇಳಿ ನಾವೀಗ ಮಾಡಿಕೊಂಡದ್ದು. ನಾನು ಪ್ರತಿಯೊಂದು ಇಷ್ಟೊತ್ತು ಏನಕ್ಕಪ್ಪ ಇವರು ಭಟ್ರು ಪೂಜೆ ಮಾಡದೆ ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ತಾರೆ ಅಂತೇಳಿ ನೀವು ಗ್ರಹಿಸ್ಬೋದು. ಆದರೆ ಇದನ್ನೇ ಹೇಳದೆ ನಾನು ಸುಮ್ಮನೆ ಪೂಜೆ ಮಾಡಿದರೆ ನೀವೆಂಥ ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ. ಪೂಜೆ ಮಾಡಿದ ಮೇಲೆ ಆಗಬೇಕಾದದ್ದು ನಮ್ಮ ಮನಸ್ಸು ತಿರುಗಬೇಕು. ಯಾವಾಗಲೂ ಕೂಡ ಯಾರ್ದೋ ಒಬ್ಬರ ವಿಷಯ ಮಾತಾಡಿಕೊಂಡಿರುವುದು, ಯಾರ್ದೋ ಇನ್ನೊಬ್ಬರ ಮನೆ ಸುದ್ದಿ ನಮಗೆ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮನೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಬೇಕು ಅಂತ ಹೇಳಿದರೆ ಅದಕ್ಕೆ ಶಕ್ತಿ ಇರುವಂಥದ್ದು ಮಹಿಳೆಯರ ಶಕ್ತಿ ಪ್ರಧಾನವಾಗಿರುತ್ತದೆ. ಅವರು ಆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಆದರೆ ಯಾರ್ದೋ ಇನ್ನೊಬ್ಬನ ಸುದ್ದಿಯನ್ನು ಮಾತಾಡಿದರೆ ಆ ನಾಲಿಗೆಯಲ್ಲಿ ಶಕ್ತಿ ಹೋಗ್ತದೆ. ಆ ನಾಲಿಗೆಗೆ ಶಕ್ತಿ ಕೊಡಬೇಕು ಅಂತೇಳಿ ಆದರೆ ನಮ್ಮನ್ನು ನಾವು ಮೊದಲು ಸರಿಪಡಿಸಿಕೊಳ್ಬೇಕು. ಇನ್ನೊಬ್ಬನ ತಪ್ಪನ್ನು ಹೇಳುವುದಕ್ಕಿಂತ ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕು ಅಂತೇಳಿ ಆದರೆ ನಿತ್ಯವೂ ಕೂಡ ಭಗವಂತನ ಆರಾಧನೆ ಆಗಬೇಕು. ಭಗವತ್ ಶಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಕಾಣಬೇಕು. ಅದಕ್ಕೆ ಒಂದು ಎರಡು ನಿಮಿಷಗಳ ಕಾಲ ಆದರೂ ಆ ಭಗವಂತನ್ನು ಕಾಣಬೇಕು ಅಂತೇಳಿ ಮಾಡಿದಂತಹ ಕಾರ್ಯಕ್ರಮಕ್ಕೆ ಹೆಸರು ಆತ್ಮಪೂಜೆ ಅಂತೇಳಿ ಅದನ್ನು ನಾವು ಮಾಡಿಕೊಂಡದ್ದು. ಇನ್ನು ಮುಂದೆ ಕೈಯಲ್ಲಿ ಒಂದು ಹೂವನ್ನು ತೆಗೆದುಕೊಳ್ಳಿ. ಓಂ ದೀಪಾಧಾರ ಯಂತ್ರಾದಿ ನಮಃ ಇತಿ ಯಂತ್ರಂ ಪೂಜ್ಯಾ ಭೂದೀಪ ದೇವಿ ರೂಪತ್ವಂ ಕರ್ಮದಾಕ್ಷೇಷ್ಯ ವಿಘ್ನಕೃತ ಯಾವತ್ ಕರ್ಮದ ಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಸುಸ್ಥಿರಾ ಭವಾ. ನಿಮ್ಮೆದುರಿರುವಂತಹ ದೀಪಕ್ಕೆ ಎಲ್ಲರೂ ಕೂಡ ಆ ಹೂವನ್ನು ಇಡಿ. ಇನ್ನು ಮಂತ್ರಾಕ್ಷತೆ ಎಲ್ಲರಿಗೂ ಬಂದಿರ್ಬೋದು. ಕೆಳಗಡೆ ಇಟ್ಟಾಯಿತು, ದೀಪದ ಪಾದದಲ್ಲಿ, ದೀಪದ ಮೇಲೆ ಇಟ್ಟಿದ್ರೆ ಬೇಕಿತ್ತು. ಅಕ್ಕಿ ಕಾಳು ತೆಕ್ಕೊಳ್ಳಿ, ಮಂತ್ರಾಕ್ಷತೆ ತೆಕ್ಕೊಳ್ಳಿ. ಎಡದ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ ಬಲದ ಕೈಯಿಂದ
ಮಂತ್ರಾಕ್ಷತೆಯನ್ನು ಮುಚ್ಚಿ ಬಲದ ಕಾಲು ಮೇಲೆ ಇಟ್ಟುಕೊಳ್ಳಿ. ಎಡದ ಕೈಯಲ್ಲಿಟ್ಟು ಬಲದ ಕೈಯಿಂದ ಮುಚ್ಚಿಟ್ಟುಕೊಂಡು ಬಲದ ಕಾಲು ಮೇಲೆ ಇಟ್ಟುಕೊಳ್ಳುವುದು. ಶುಕ್ಲಾಂಬರದರಂ ವಿಷ್ಣು ಶುಚಿವರ್ಣಂ ಚತುರ್ಭುಜಂ ಪ್ರಸನ್ನ ಬದನಂ ಧ್ಯಾಯೇತ್ಸರ್ವವಿಘ್ನೋಪಶಾಂತಯೇ ಸ್ವಸ್ತಿ. ಶ್ರೀಕೃಷ್ಣಕೃಪಾ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ವೇತವರಾಹಕಲ್ಪೇ ವೈವಸ್ವತಮನ್ನಂತರೇ ಕಲಿಯುಗೇ ಪ್ರಥಮವಾದೇ ಜಂಬೂದ್ವೀಪೇ ಭಾರತವರ್ಷೇ ಭರತಖಂಡೇ ಮೇರೋ ಹೋ ದಕ್ಷಿಣೇ ಪಾರ್ಶ್ವೇ ಗೌರಾಶ್ಲೇಷೇ ಗೋಕರ್ಣಮಂಡಲೇ ಶಾಲಿವಾಹನಷಕೆ ಬೌದ್ಧಾವತಾರೇ ಪ್ರಸುರಾ. ಮನಸ್ಸಿನಲ್ಲಿಯೇ ಅವರವರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹೇಳಿಕೊಳ್ಳಿ, ರಾಶಿಯನ್ನು ಹೇಳಿಕೊಳ್ಳಿ, ಮತ್ತೆ ಹೆಸರನ್ನು ಹೇಳಿಕೊಳ್ಳಿ. ಸಂಕಲ್ಪಿತಾರ್ಥ ಸಿದ್ಧಾರ್ಥಂ ಯೋಗಕ್ಷೇಮಾಭ್ಯುದಯಾರ್ಥಂ ಕರ್ಮ ಸಾಧುನ್ಯ ಸಿದ್ಧಾರ್ಥಂ ಧನ ಧಾನ್ಯ ಪಶು ಯಶೋವಾಪ್ಯರ್ಥಂ. ಪ್ರತ್ಯೇಕ ಪ್ರತ್ಯೇಕವಾಗಿ ಸಂಕಲ್ಪ ಮಾಡಲಿಕ್ಕಾಗುವುದಿಲ್ಲ. ನಾನಿಲ್ಲಿ ಎಲ್ಲ ಒಟ್ಟಿಗೆ ತೆಕ್ಕೊಳ್ಳುವಂಥದ್ದು, ಸಮುಷ್ಟಿಯಲ್ಲಿ ತೆಕ್ಕೊಳ್ಳುವಂಥದ್ದು. ಸಂಕಲ್ಪ ಅಂತ ಹೇಳಿದ್ರೆ ಮಾನಸಂ ಕರ್ಮ ಸಂಕಲ್ಪಂ, ಮನಸ್ಸಿನಲ್ಲಿರುವಂತಹ ಬೇಡಿಕೆಯನ್ನು ದೇವರ ಪಾದಾರವಿಂದಕ್ಕೆ ಬಿಟ್ಟು ಕೊಡುವುದಕ್ಕೆ ಹೆಸರು ಸಂಕಲ್ಪ ಅಂತ. ಅದನ್ನು ನಾವೀಗ ಮಾಡಿಕೊಡ್ತಾ ಇರುವಂಥದ್ದು. ನಿಮ್ಮ ನಿಮ್ಮ ಸಂಕಲ್ಪಗಳು ಯಾವುದೋ, ಇಲ್ಲಿ ಪೂಜೆಗೆ ಬಂದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬೇಡಿಕೆ ಇರ್ಬೋದು. ಎಲ್ಲರ ಬೇಡಿಕೆಯನ್ನು ನಾನು ಹೋಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಿಮ್ಮ ನಿಮ್ಮ ಬೇಡಿಕೆಯನ್ನು ಆ ಭಗವತಿಯಲ್ಲಿ ನೀವೇ ಹೇಳಿಕೊಳ್ಳಿ. ಸಂಕಲ್ಪಕ್ಕೆ ನಿಮ್ಮ ಮನಸ್ಸಿನಲ್ಲೇ ಗ್ರಹಿಸಿಕೊಳ್ಳಿ, ಏನಾಗಬೇಕೋ ಅದನ್ನು ಬೇಡಿಕೊಳ್ಳಿ. ಮತ್ತೆ ಕೊನೆಗೆ ಏನೇ ಬೇಡಿದ್ರು ಕೂಡ ಕೊನೆಗೆ ತಾಯಿ ಅಮ್ಮ ನೀವು ನನ್ನೊಂದಿಗೆ ಬೇಕು ಅಂತಿರುವಂತಹ ಬೇಡಿಕೆಯನ್ನು ಮಾತ್ರ ಇಟ್ಟುಕೊಳ್ಳಿ. ತಾಯಿಯೊಬ್ಬರು ನಮ್ಮೊಂದಿಗಿದ್ರೆ ಇಡೀ ಜಗತ್ತು ನಮ್ಮೊಂದಿಗಿರ್ತದೆ. ನಮ್ಮ ಪೂಜೆಯ ಪ್ರಾರ್ಥನೆ ಏನಾಗಬೇಕು ಅಂತಿದ್ದಾದ್ರೆ ತಾಯಿ ನಮ್ಮೊಂದಿಗಿರ್ಬೇಕು. ಆ ಪ್ರಾರ್ಥನೆಯನ್ನು ಮಾತ್ರ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಬೇಡಿಕೊಳ್ಳಿ. ಅರ್ಥಂ ಸರ್ವತ್ರ ಕಲ್ಯಾಣ ಪರಂಪರಾಭಿವೃದ್ಧಿ ಭೂಜತ್ಸುಲಾಭಾರ್ಥಂ ಕ್ರಿಯಾವೈಚಕ್ಷಣ್ಯ ವಾಗ್ವೈಚಕ್ಷಣ್ಯ ಸಿದ್ಧಾರ್ಥಂ ದುಸ್ವಪ್ನ ದುಸ್ವಪ್ನ ದೌಷತಿ ದೌರ್ಮಣಸ್ಯಾದಿ ಸೂಚಿತ ಸಮಸ್ತ ದೋಷಣಾಂತ್ಯರ್ಥಂ. ಇಹ ಜನ್ಮನಿ ಪೂರ್ವ ಜನ್ಮನಿ ಅನ್ಯ ಜನ್ಮನಿ ಜನ್ಮ ಜನ್ಮಾಂತರೇಶು ಬಾಲ್ಯಕುಮಾರ ಜನ್ಮನವಾರ್ಧಕ್ಯಾದ್ಯವಸ್ಥಾಸು ಮನೋವಾ ಕಾರ್ಯಕರ್ಮೇಂದ್ರಿಯೈಃ ವ್ಯಾಪಾರೈಃ ಸಂಭಾವಿತಾನಾಂ ಪಾಪಾನಾಂ ಅಪನೋದನಾರ್ಥಂ ಕ್ಷಯ ಅಪಸ್ಮಾರ ಕುಷ್ಠಚಿತ್ರ ಕುಷ್ಠತಾಪಜ್ವರ ಪ್ರಮೇಹಾದಿತಾರ ಮಗ್ನಮಧೂರಿಕಾರಿ ನಿಖಿಲ ರೋಗೋಪದ್ರವ ಪ್ರತಿಬಂಧಾರ್ಥಂ ಪುತ್ರ ಪೌತ್ರ ತತ್ ಪುತ್ರಾದಿ ಉಪಸಂತತೀನಾಂ ಥಂ ಶ್ರೀ ವರಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಅನ್ಯೋನ್ಯ ಸಹಾಯೇನ ಧ್ಯಾನ ಆವಾಹನಾದಿ ಕಲ್ಪೋಕ್ತ ಷೋಡಶೋಪಚಾರ ಪೂರ್ವಕ ವರಮಹಾಲಕ್ಷ್ಮೀ ಪೂಜಾರಾಧನಂ ಕರಿಷ್ಯೇ. ಎಡದ ಕೈಯಲ್ಲಿರುವಂತಹ ಮಂತ್ರಾಕ್ಷತೆಯನ್ನು ಬಲದ ಕೈಯಲ್ಲಿ ಹಾಕಿಕೊಂಡು ಒಂದು ಬಿಂದು ನೀರನ್ನು ಮಂತ್ರಾಕ್ಷತೆಗೆ ಬಿಟ್ಟು ಆ ನೀರನ್ನು ಮಾತ್ರ ಕೆಳಗಡೆ ಬಿಡಬೇಕು. ಕೈಯಲ್ಲಿರುವಂತಹ ನಿಮ್ಮ ಕೈಯಲ್ಲಿರುವ ತಟ್ಟೆಗೆಲ್ಲ ಬಿಡಬೇಕಾದದ್ದು ಕೆಳಗಡೆ ಬಿಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ಹೂವಿಟ್ಟಂತಹ ತಟ್ಟೆಗೆ ನೀರು ಬಿಟ್ಟರೆ ಮತ್ತೆ ಹೂವನ್ನು ದೇವರಿಗೆ ಹಾಕ್ಲಿಕ್ಕೆ ಆಗುವುದಿಲ್ಲ. ಕೆಳಗಡೆ ನೀರನ್ನು ಬಿಟ್ಟು ಆ ಮಂತ್ರಾಕ್ಷತೆಯನ್ನು ಕಲಶಕ್ಕೆ ಹಾಕಬೇಕು. ನಾನು ಹೇಳುವವರೆಗೂ ತಾಯಿ ಹೇಳಿದ ಮೇಲೆ ಆ ಕ್ರಿಯೆಯನ್ನು ಮಾಡಿ ಹಾಕಿ. ಇಲ್ಲಿ ಭಟ್ರು ಗಣಪತಿ ಪೂಜೆ ಸಮುದ್ರಮಿವಸ್ತಮಾತ್ರ ಆ ಭಜ ಪ್ರಜಯಾ ಪುಷುಭಿಸ್ತಃ ಧರ್ಮಾ ವಿಜದಾದ್ರಜಯಿ ತಂತುಂ ತನ್ಮನ್ರಜತೋ ಭಾರ್ಮನ್ ಮಿಜ್ಯೋತಿಷ್ಪದ ಪಥೋರಕ್ಷ ಧಿಯಾಕೃತಾನ್ ಹಲುಲ್ಬಣಂ ವಜತಜೋಗು ವಾಮಪೋ ಮನುರ್ಭವತನ ಜಾತೈ ವ್ಯಂಜನಂ ಮಣಾಮಂದಮಾರಸ್ತರಾಜ ಆಸ್ತೆ ಯಜಮಾನೋ ಹವಿರ್ಭೇಗೆ ಅಘೇಡಮಾನೋ ವರುಣೇಕ. ಒಂದು ಹೂವನ್ನು ಕೈಯಲ್ಲಿ ತೆಗೆದುಕೊಳ್ಳಿ. ಓಂ ಭೂರ್ಭವತ್ಸ್ವರೋಂ ವರುಣಮಾವಾಗಜಾಮಿ. ಆ ಹೂವನ್ನು ಕಲಶಕ್ಕೆ ಹಾಕಿ ಪುನಃ ಕಲಶವನ್ನು ಮುಟ್ಟಿಕೊಳ್ಳಿ. ಕಲಶಸ್ತಮಗೆ ವಿಷ್ಣು ಕಂಠೆ ರುದ್ರಸ್ತಮಾರಿದ. ನಿಮ್ಮ ಕೈಯಲ್ಲಿ ಒಂದು ಹೂವನ್ನು ಇಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ನಮಃ ಅಂತೇಳುವಾಗ ಹಾಕಬೇಕು ಅಂತೇಳಿಲ್ಲ. ಕೊನೆಗೆ ನಾನು ಹೇಳ್ತೇನೆ, ಆವಾಗ ಪುಷ್ಪವನ್ನು ಪೀಠಕ್ಕೆ ಅಂತೇಳಿದರೆ ಅಕ್ಕಿಯನ್ನು ಕಲಶ ಆ ಕಡೆ ಈ ಕಡೆ ಆಗಿದ್ದರೆ ಈಗಲೇ ಕಲಶವನ್ನು ಸರೂತ ಮಾಡಿಕೊಳ್ಳಿ. ಕಲಶದ ಎದುರಿರುವವರು ಸರಿ ಮಾಡಿದರೆ ಆಯಿತು. ಚೆಂಬನ್ನು ಹಿಡಿದು ಸರಿ ಮಾಡಬೇಕು. ಸರೂತ ಎದುರಿರುವವರು ಕಲಶವನ್ನು ಸರಿ ಮಾಡಬೇಕು. ಮತ್ತೆ ಉಳಿದವರಿಗೆ ಕಲಶ ಸರಿ ಮಾಡಲಿಕ್ಕೆ ಗೊತ್ತಾಗಲಿಕ್ಕಿಲ್ಲ. ಹೇಳುವಾಗ ಕಲಶಕ್ಕೆ ಹಾಕಿದರೆ ಆಯಿತು. ಓಂ ಆಧಾರ ಶಕ್ತಿಯೈ ನಮಃ ಮೂಲ ಪ್ರವೃತ್ತಿಯೈ ನಮಃ ಕೂರ್ಮಾಯ ನಮಃ ಓಂ ಅನಂತಾಯ ನಮಃ ವಾಸ್ತುಪುರುಷಾಯ ನಮಃ ಪೃಥಿವ್ಯೈ ನಮಃ ಕ್ಷೀರಪುತ್ರಾಯ ನಮಃ ವರ್ತಮಜದ್ವೀಪಾಯ ನಮಃ
ಸ್ವರ್ಣವ್ರತಾಜಿ ಮಹಾನಂದನೋ ಧ್ಯಾನಾಜಿ ಮಹಾಕಲ್ಪಾರವೇ ಘೋರಮಹಾಮಣಿಮಂಡಪಾಜಿ ಮಹಾವೃತ್ತ ಮಂದಿರಾಜ ಮಹಾಕೃಣವೇದಿಕಾಜಿ ಮಹಾ ವೃತ್ತಧಿಮಾತ್ರಾಜಿ ಮಹಾ ಶ್ವೇತಕ್ಷತ್ರಾಜ ಮಹಾ ಧವಲಚಾಮರಾಜ ಮಹಾ ಧರ್ಮಾಜಿ ಮಹಾ ಜ್ಞಾನಾಜಿ ಮಹಾ ವೈರಾಗ್ಯಾಜಿ ಮಹಾ ಐಶ್ವರ್ಯಾಜ ಮಹಾ ಅಧರ್ಮಾಜ ಮಹಾ ಅಜ್ಞಾನಾಜ ಮಹಾ ಅವೈರಾಗ್ಯಾಜ ಮಹಾ ಅನೈಶ್ವರ್ಯಾಜ ಮಹಾ ಅವ್ಯಕ್ತ ವಿಗ್ರಹಾಜ ಮಹಾ ಆನಂದಕಂದಾಜ ಮಹಾ ಸಂವಿನ್ನಾಲಾಜ ಮಹಾ ತತ್ವಾತ್ಮಕಪತ್ನಾಜಿ ಮಹಾ ಪ್ರಕೃತಮಯವತ್ರೇಭ್ಯೋ ನಮಃ ವಿಕಾರಮಯ ಕೇತರೇಭ್ಯೋ ನಮಃ ಪಂಚಾರುದ್ರೋಣಬೀಜಾಢ್ಯತರ್ವತತ್ವಸ್ವರೂಪಾಯೈ ಕರ್ಣಿಕಾಜೈ ನಮಃ ಓಂ ಅರ್ಕಮಂಡಲಾಯ ದ್ವಾದಶಕಲಾತ್ಮನೆ ನಮಃ ಓಂ ಸೋಮಮಂಡಲಾಯ ಷೋಡಶಕಲಾತ್ಮನೆ ನಮಃ ಮಂ ಮನ್ಯಮಂಡಲಾಯ ದಶಕಲಾತ್ಮನೆ ನಮಃ ಸತ್ವಾಯ ನಮಃ ರಜಸೇ ನಮಃ ತಮಸೇ ನಮಃ ಮಾಂ ಮಾಯಾಜೈ ನಮಃ ವಿಂವಿದ್ಯಾಯೈ ನಮಃ ಅಂ ಆತ್ಮನೆ ನಮಃ ಓಂ ಅಂತರಾತ್ಮನೆ ನಮಃ ಮಂ ಪರಮಾತ್ಮನೆ ನಮಃ ಜ್ಞಾನಾತ್ಮನೆ ನಮಃ ಪೀಠಪೂಜಾಮಿ ಹೂವನ್ನು ಹಾಕಿ ಓಂ ಶ್ರೀಂ ಉನ್ನತ್ಯೈ ನಮಃ ಶ್ರೀಂ ಕಾಂತ್ಯೈ ನಮಃ ಶ್ರೀಂ ಹೃಷ್ಟ್ಯೈ ನಮಃ ಶ್ರೀಂ ರೌದ್ರ್ಯೈ ನಮಃ ಶ್ರೀಂ ಸತ್ಯೈ ನಮಃ ಶ್ರೀಂ ಸರ್ವಶಕ್ತಿಕಮಲಾಸನಾಯ ನಮಃ ನವಶಕ್ತಿ ಪೂಜಾಂ ಸಿಗ ನಮಃ ಅಂತ ಹೇಳಿ ನಾವು ಅರ್ಚನೆಯನ್ನು ಮಾಡಿಕೊಂಡದ್ದು. ಇನ್ನು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ, ತಿಳಿದರೆ ಈ ರೀತಿಯಲ್ಲಿ ಕೈಯನ್ನು ಹಿಡ್ಕೊಳ್ಬೇಕು, ಎಲ್ಲರಿಗೂ ಗೊತ್ತಾಗಿದೆ ಅಂತೇಳಿ ತಿಳ್ಕೊಳ್ತೇನೆ. ಆ ಮಾತುಕತೆಯಾಗಿರ್ಬೋದು ಅಥವಾ ಮಕ್ಕಳ ಗಲಾಟೆ ಗದ್ದಲಗಳಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳ ಹೇಳುವಂಥದ್ದು. ತಪ್ತಕಾಂಜನ ಗಂಗಾರಂ ದಿವ್ಯಾಭರಣ ಭೂರಿತಂ ತಾಶಾಂಕುರಧರಾಂ ದೇವೀಂ ವರದಾ ಭಜಶೋಭಿತಾಂ ಪದ್ಮಾತನೇ ಪದ್ಮಕರೇ ಸರ್ವಲೋಕೈಕ ಪೂಜಿತೇ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ಸ್ವಾತ್ಮಸಂಸ್ಥಾಮಜಾಂ ಶುದ್ಧಾಂ ದ್ವಾಮಧ್ಯವರಣೇಶ್ವರೀ ಅರಣ್ಯಾಮಿಗಹವ್ಯಾರಂ ಮೂರ್ತ್ಯಾಂ ಆವಾಘಜಾಮ್ಯಹಂ ಕಲಶೇ ಆವಾಘಜಾಮ್ಯಹಂ. ಓಂ ಶಂಖಚಕ್ರಗದಾಹಸ್ತೇ ಶುಭ್ರವರ್ಣೇ ಶುಭಾನನೆ ಮಮ ಅಂತ ಹೇಳಿಕೊಳ್ಳಿ. ದೇವಿ ವರಂ ದೇಹಿ ಸರ್ವಸೌಭಾಗ್ಯದಾಯಿನೀ. ಓಂ ಭೂರ್ಭುವತ್ಸು ವರೋಂ ಸರ್ವಾಲಂಕಾರಭೂಷಿತೇ ಶ್ರೀವರಮಹಾಲಕ್ಷ್ಮೀ ದೇವೀ ಅತ್ರೈವಾಗಚ್ಛಾಗಚ್ಛ ಆವಾಹಯಿಷ್ಯೇ. ಬಲದ ಎಡದ ಮೂಗನ್ನು ಮುಚ್ಚಿ ಎನ್ನು ಆ ಪುಷ್ಪಗಳಿಗೆ ಬಿಡಬೇಕು, ಆ ಪುಷ್ಪಗಳಿಗೆ ಬಿಡಬೇಕಾದದ್ದು. ಹೀಗೆ ಮಾಡಿದರೆ ಆಯಿತು. ಅದನ್ನು ಆ ಪುಷ್ಪವನ್ನು ಕಲಶಕ್ಕೆ ಹಾಕಿ ಕೈ ಮುಕ್ಕೊಳ್ಳಿ. ತಪ್ತಕಾಂಜನ ಸಂಗಾಶಂ ವಿಪವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವತರ್ವದಾ. ವರಮಗೆ ಸಮರ್ಪಣೆ ಮಾಡಿ, ಧ್ಯಾನಂ ಸಮರ್ಪಜಾಮಿ. ಇನ್ನು 16 ಉಪಚಾರ ಪೂಜೆಗಳನ್ನು ಮಾಡಿಕೊಂಡು ಹೋಗುವಂಥದ್ದು. ಅದಕ್ಕೆ ಹೇಳುವಂಥದ್ದು ಅದು ಏನು ಅಂತೇಳಿದರೆ, ಯಾರೇ ಒಬ್ಬರು ನಮ್ಮ ಮನೆಗೆ ಬಂದರೆ ಯಾವ ರೀತಿಯಲ್ಲಿ ಹೊರಗಡೆಯಿಂದ ಕಾಲು ತೊಳಿಲಿಕ್ಕೆ ನೀರು, ಕೈ ತೊಳಿಲಿಕ್ಕೆ ನೀರು, ಕುಡಿಲಿಕ್ಕೆ ಬಾಯಾರಿಕೆ, ಕುಳಿತುಕೊಳ್ಳಲಿಕ್ಕೆ ಆಸನವನ್ನು, ಅವರಿಗೆ ಬೇಕಾದ್ದನ್ನು ನಾವು ಸೇವೆ ಮಾಡ್ತೇವೆ ಯಾರಾದರೂ ನಮ್ಮ ಮನೆಗೆ ಅತಿಥಿಗಳು ಬಂದರೆ. ಹಾಗೆ ನಾವೀಗ ಪೂಜೆಯನ್ನು, ಆ ತಾಯಿ ಜಗಜ್ಜನನಿಯನ್ನು ಪೂಜೆಯನ್ನು ಮಾಡ್ತಾ ಇರುವಂಥದ್ದು, ಅದೇ ರೀತಿಯಲ್ಲಿ ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡುವ ರೀತಿಯಲ್ಲಿಯೇ 16 ರೀತಿಯಾದಂಥ ಉಪಚಾರಗಳು ಉಂಟು. ತಾಯಿಯನ್ನು ಕಾಲನ್ನು ತೊಳಸುವಂಥದ್ದು, ಆ ಮನಸ್ಸಿನಲ್ಲಿ ಆ ಮನಸ್ಸು ನಿಮಗೆ ಬರಬೇಕು, ಆ ಜಗಜ್ಜನನಿಯ ಕಾಲನ್ನು ನಾವು ತೊಳಿತಾ ಇದ್ದೇವೆ ಅಂಥೇಳಿ ಆ ಮನಸ್ಸು ಬರಬೇಕು, ಅದಕ್ಕೆ ಹೆಸರು ಪೂಜೆ. ಇಲ್ಲದಿದ್ದರೆ ಏನೋ ಯಾರ್ದೋ ಏನೋ ಭಟ್ರೆ ಹೇಳ್ತಾ ಇದ್ದಾರೆ ಅಂತೇಳಿ ಮನಸ್ಸಲ್ಲಿ ಬಂದರೆ ಅದು ಸಾಲದು. ಆ ತಾಯಿ ವರಮಹಾಲಕ್ಷ್ಮಿಯ ಪಾದ ನಿಮ್ಮ ಕಣ್ಣಿಗೆ ಕಾಣಬೇಕು, ಆ ರೀತಿಯಲ್ಲಿ ಪೂಜೆಯನ್ನು ಮಾಡಿದರೆ ಮಾತ್ರ ಆ ಪೂಜೆಯನ್ನು ನಿಮಗೆ, ಆ ಫಲ ನಿಮಗೆ ಪ್ರಾಪ್ತಿಯಾಗ್ತದೆ. ಅದಾಗಬೇಕು ಅಂತೇಳಿ ಆದರೆ ನಾನು ಹೇಳುವಂಥದ್ದನ್ನು ಸರಿಯಾಗಿ ಕೇಳಿಕೊಳ್ಳಿ. ತಾಯಿಯನ್ನು ಧ್ಯಾನವನ್ನು ಮಾಡಿ ಆಯಿತು. ಇನ್ನೀಗ ಆ ತಾಯಿಗೆ ಆಸನ ಅಂದರೆ ಕೂತುಕೊಳ್ಳಿಕ್ಕೆ ಕೊಡುವಂಥದ್ದು, ಇಲ್ಲಿ ನಾವು ಅಕ್ಕಿಯ ತಂಡುಲ ರಾಶಿ ಮಧ್ಯದಲ್ಲಿ ತಾಯಿಯನ್ನು ಕುಳಿತುಕೊಳಿಸಿದ್ದೇವೆ, ಇಲ್ಲಿ ಪೀಠ ಮಧ್ಯದಲ್ಲಿ ಕೂತುಕೊಳಿಸಿದ್ದೇವೆ. ಅದೇ ರೀತಿಯಲ್ಲಿ ಆ ಕುಳಿತುಕೊಳ್ಳಿಕ್ಕೆ ಆಸನವನ್ನು ಕೊಡುವಂಥದ್ದು, ಕೈಯಲ್ಲಿ ಅಕ್ಷತೆಯನ್ನು ಇಟ್ಟುಕೊಳ್ಳುವಂಥದ್ದು. ಆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಹೇಳುವಾಗ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಅದೇ ರೀತಿಯಲ್ಲಿ ನಾವೀಗ ಪೂಜೆಯನ್ನು ಮಾಡಿಕೊಂಡು ಹೋಗುವಂಥದ್ದು, 16 ಉಪಚಾರ ಪೂಜೆಯನ್ನು ನಾವಿನ್ನೀಗ ಮಾಡಿಕೊಂಡು ಹೋಗುವಂಥದ್ದು. ಧ್ಯಾನಂ ಸಮರ್ಪಜಾಮಿ. ಏನು ಮಾಡು, ಅಂಜನಂ ರತ್ನಖಚಿತಂ ಸೋಮಸೂರ್ಯ ಪ್ರಭಾನ್ವಿತಂ ಸ್ವರ್ಣಸಿಂಹಾಸನಂ ದೇವಿ ದಾಸ್ಯಾಮಿ ಹರಿವಲ್ಲಭೇ ವರಮಹಾಲಕ್ಷ್ಮ್ಯೈ ನಮಃ ಆಸನಂ ಸಮರ್ಪಜಾಮಿ. ಅಕ್ಕಿ ಕಾಳು ಹಾಕಿ. ಇನ್ನು ನಿಮ್ಮ ಹತ್ತಿರ ಆಗ ಒಂದು ಕೆಂಪು ದಾರವನ್ನು ಕೊಟ್ಟಿದ್ದಾರೆ, ಆ ದಾರವನ್ನು ಮುಟ್ಟಿಕೊಳ್ಳಿ. ಮೆಲ್ಲಗೆ ಮುಟ್ಟುವಾಗ ವರಲಕ್ಷ್ಮೀವ್ರತಂ ಸದ್ಯ ಕರಿಷ್ಯೇ ನವಸೂತ್ರಕಂ ಸ್ಥಾಪಯಿತ್ವಾ
ಮಹಾಲಕ್ಷ್ಮೀಂ ಅರ್ಪಯಾಮಿ ಸುಮಂಗಳೇ ಶ್ರೀವರ ಮಹಾಲಕ್ಷ್ಮೀ ನಮಃ ಇತಿ ನೂತನೋ ನೂತನ ದೂರಸ್ಥಾಪನಂ ಸ್ಥಾಪಯಾಮಿ. ಸುಶೀತ ಜಲಂ ದಿವ್ಯಂ ಸರ್ವತೀರ್ಥತಮುದ್ಭವಂ ಪಾದ್ಯಂ ಗೃಹಾಣ ದೇವಿ ತ್ವಾಂ ಸರ್ವದೇವ ನಮಸ್ಕೃತೇ ವರಮಹಾಲಕ್ಷ್ಮೀ ನಮಃ. ಪಾದ್ಯಂ ಸಮರ್ಪಯಾಮಿ, ದೇವಿಯ ಪಾದವನ್ನು ತೊಳಿಸುವಂಥದ್ದು, ಆ ಕಲಶದ ಮೇಲೆ ಆ ನೀರನ್ನು ಬಿಡಿ. ಈಗ ನೀವು ಪೂಜೆಗೆ ದೂರ ಕೂತುಕೊಂಡವರಿಗೆಲ್ಲ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀತ ಭವತರುವದ ವರಮಹಾಲಕ್ಷ್ಮೀ ನಮಃ ಆಚಮನಂ ಸಮರ್ಪಯಾಮಿ. ಪುನಃ ಕುಡಿಲಿಕ್ಕೆ ನೀರನ್ನು ಕೊಡುವಂಥದ್ದು, ಪುನಃ ಕಲಶದ ಮೇಲೆ ನೀರು ಬಿಡಿ. ಆಚಮನಂ ಸಮರ್ಪಯಾಮಿ, ಒಂದೊಂದೇ ಬಿಂದು ನೀರು ಬಿಡಿ. ಮಂಗಲದೇವತಾಯೈ ನಮಃ, ಹಿರಣ್ಯಪ್ರಾಕಾರಾಯೈ
ಲಕ್ಷ್ಮಿಕಾಯೈ ನಮಃ ದೇವದೇವ್ಯೈ ನಮಃ ಸರ್ವಜಗಜ್ಜನನ್ಯೈ ನಮಃ ವರಲಕ್ಷ್ಮ್ಯೈ ನಮಃ ಸರ್ವೋಭದ್ರವನಾಶಿನ್ಯೈ ನಮಃ ಶ್ರೀಭೂದುರ್ಗಾತ್ಮಿಕಾಯೈ ನಮಃ ತ್ರಿಲೋಕವ್ಯಾಪ್ತಾಯೈ ನಮಃ ನಿತ್ಯಜ್ಞಾನಸ್ವರೂಪಿಣ್ಯೈ ನಮಃ ನಮಃ ವಿಷ್ಣುಪಾದಾಬ್ಜನಿಷೇವಿಣ್ಯೈ ನಮಃ ಮಹಾಲಕ್ಷ್ಮ್ಯೈ ನಮಃ ತನಾಮ ಪೂಜಾ ಸಮರ್ಪಯಾಮಿ ಊದುಬತ್ತಿಯನ್ನು ತೋರಿಸಿ ಆರತಿ ಮಾಡಿದರೆ ಸುಗಂಧಂ ಸುಮನೋಹರಂ ಗೃಹಾಣೇನಂ ಮಯಾ ದತ್ತಂ ಮಹಾಲಕ್ಷ್ಮಿ ನಮೋಸ್ತುತೇ ಪರಮಹಾಲಕ್ಷ್ಮೀ ನಮಃ ಧೂಪಂ ಸಮರ್ಪಯಾಮಿ ಘೃತಂ ದೀಪೋಯಂ ಗೃಹ್ಯತಾಂ ದೇವಿ ಅಜ್ಞಾನ ಅಜ್ಞಾನ ಮಹಾಲಕ್ಷ್ಮೀ ನಮಃ ದೀಪಾರ್ಥೇ ಧೂಪಂ ಸಮರ್ಪಯಾಮಿ ಇನ್ನು ಆ ಊದುಬತ್ತಿಯನ್ನು ಜಾಗ್ರತೆಯಾಗಿ ಇಟ್ಟುಕೊಳ್ಳಿ ಯಾರ ಕಾಲಿಗೂ ಮುಟ್ಟದ ರೀತಿಯಲ್ಲಿ ಉಳಿದವರಿಗೆ ಹೇಳುತ್ತೇನೆ ಪಾಯಸ ಬಂದವರು ಬಾಳೆಹಣ್ಣನ್ನು ಎದುರಿಟ್ಟುಕೊಳ್ಳಿ ಉಳಿದವರು ಪಾಯಸ ಇದು ಮಾಡಿ ಸಿಪ್ಪೆಯನ್ನು ಅಡಿಯಲ್ಲಿಡಿ ಮೇಲಿಂದ ಬಾಳೆಹಣ್ಣು ಇಡಿ ತಟ್ಟೆಯಲ್ಲಿ ಅಲ್ಲ ಕೆಳಗಡೆ ಸಿಪ್ಪೆಯನ್ನು ನಾನು ಹೇಳುವುದನ್ನು ಕೇಳಿಕೊಳ್ಳಿ ಸಿಪ್ಪೆಯನ್ನು ತೆಗಿರಿ ಒಂದು ಹೂ ತೆಕ್ಕೊಳ್ಳಿ ಎಲ್ಲರಿಟ್ಟು ಪಾಯಸ ಮತ್ತು ಬಾಳೆಹಣ್ಣು ಇರುವವರು ನೀರು ಹಾಕಿಕೊಳ್ಳಿ ಆ ವಸ್ತು ಯಾವುದು ನೈವೇದ್ಯಕ್ಕೆ ಬಂದಿದೆಯೋ ನಿಮ್ಮ ಹತ್ರ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಪಾಯಸ ಇದ್ರೆ ಪಾಯಸ ಅದಕ್ಕೆ ನೀರು ಹಾಕಿದ ಮೇಲೆ ಆ ಸುತ್ತು ತನ್ನಿ ಅದನ್ನು ಪ್ರದಕ್ಷಿಣಾಕಾರದಲ್ಲಿ ಸುತ್ತು ತಂದ ಮೇಲೆ ಅದರ ಮೇಲೆ ಆ ಪಾಯಸದ ಮೇಲೆ ಯಾರ ಹತ್ರ ಇದೆಯೋ ಆ ಹೂವನ್ನು ಅದರಲ್ಲಿ ಇಡಿ ಬಾಳೆಹಣ್ಣು ಇರುವವರು ಬಾಳೆಹಣ್ಣಿನ ಮೇಲೆ ಆ ಹೂವನ್ನು ಇಡಿ ಮತ್ತೆ ಹಾಕಿ ಅದನ್ನು ತೆಗೆದು ಕಲಶಕ್ಕೆ ಹಾಕಿ ಇಲ್ಲಿ ಪೂಜೆಗೆ ಕೂತವರ ಯಜಮಾನರು ಬಂದು ಕಟ್ಟುವಂತದ್ದು ಪರದ ಕೈಗೆ ಕಟ್ಟಬೇಕಾದ ಇದು ಪ್ರಸಾದ ರೂಪದಲ್ಲಿ ಕಟ್ಟುವ ಕಾರಣ ಪರದ ಕೈಗೆ ಕಟ್ಟಿ ಇಲ್ಲ ನೀವು ಮಾತಾಡಬೇಡಿ ಅಮ್ಮ ನಾನು ಹೇಳುದು ನಿಮಗೆ ಕೇಳಿ ಅವರವರ ಯಜಮಾನರು ಬಂದಿದ್ರೆ ಆದಷ್ಟು ಅತ್ತೆ ಕೈಯಲ್ಲಿ ಕಟ್ಟಿಕೊಳ್ಳಬಾರದು ಅಂತ ಹೇಳಿಲ್ಲ ಆದ್ರೆ ಕೆಲವು ಸಂಪ್ರದಾಯದಲ್ಲಿ ಕಟ್ಟಿಸಿಕೊಳ್ಳಿ ಮಂತ್ರ ಹೇಳ್ತೇನೆ ಕಡೆ ಕಡೆ ಕಟ್ಟಿದ್ರೆ ಆಯ್ತು ನಮಸ್ತೆಸ್ತು ಮಹಾಲಕ್ಷ್ಮಿ ಶೀಘ್ರಂ ಮಮ ಅಂತ ಹೇಳಿಕೊಳ್ಳಿ ವರಂ ದೇಹಿ ಪುತ್ರ ಪೌತ್ರಾಭಿವೃದ್ಧವೇ ಮತ್ತೆ ಕಟ್ಟಿದವರಿಗೆ ಆಗ ನೈವೇದ್ಯ ಮಾಡಿದಂತಹ ಬಾಳೆಹಣ್ಣನ್ನು ಕೊಡಬೇಕು ಕಟ್ಟಿಕೊಳ್ಬೇಕು ನೀವು ಮಾತಾ ಯಜಮಾನರು ಕಟ್ಟಿದ್ರೆ ಅವರ ಒಂದು ಧೂಮಿ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಬೇಕು ತಿನ್ನುವಂಥದ್ದಲ್ಲ ತುಂಟು ಮಾಡಿ ತಿನ್ಬೇಕು ಮಾಮೂಲಿ ನಿಮ್ಮ ಮನೆಯಲ್ಲಿ ಇದ್ದಾಗ ಕಟ್ಟಿ ಕಟ್ಟಿ ತಿನ್ಬೇಡಿ ಕೇಳಿ ಯಜಮಾನ ಕಥಾ
ಶ್ರವಣ ಕಥೆ ಪ್ರಾರಂಭವಾಗ್ತದೆ. ಎಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಬೇಕು ಅಂತ ಕೇಳಿಕೊಳ್ತೇನೆ. ತುಭ್ಯಂ ವರದೆ ಕಾಮರೂಪಿಣಿ ಕಥಾರಂಭಂ ಪ್ರಯಚ್ಛಾಮಿ ಸಿದ್ಧಿರ್ಭವತು ಮೇ ಸದಾ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಕತೆ ತುಂಬ ದೊಡ್ಡದಾಗಿದೆ. ಹೇಳಿದರೆ ಭವಿಷ್ಯೋತ್ತರ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣ ಅಂತೇಳಿದರೆ 18 ಮಹಾಪುರಾಣಗಳು ಇದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗೆ ತದಂಗವಾಗಿ ವಾಲ್ಮೀಕಿ ರಚಿಸಿದ್ದು, ಹಾಗೆ ಮಾರ್ಕಂಡೇಯ ರಚಿಸಿದ್ದು, ಹಾಗೆ ಬೇರೆ ಬೇರೆ ತದ್ ಪ್ರಸಂಗವಾಗಿ ಬೇರೆ ಬೇರೆ ಋಷಿಮುನಿಗಳು ಬರೆದಿದ್ದಾರೆ. ಅದರಲ್ಲಿ ಭವಿಷ್ಯೋತ್ತರ ಪುರಾಣ ಅಂತೇಳುವಂಥದ್ದು ಕೂಡ ಈ 18 ಮಹಾಪುರಾಣಗಳಲ್ಲಿ ಒಂದು. ಆ ಪುರಾಣದಲ್ಲಿ ಬರುವಂತಹ ದೊಡ್ಡದಾದಂತಹ ಕತೆ, ದೊಡ್ಡದಾಗಿ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಸಮಯದ ಚೌಕಟ್ಟನ್ನು ಇಟ್ಟುಕೊಂಡು ಈ ಪೂಜೆಗೆ ಎಷ್ಟು ಮಹತ್ವವಿದೆಯೋ ಅಷ್ಟು ಕಥೆಯನ್ನು ಹೇಳಬಯಸ್ತೇನೆ. ಶೌನಕಾದ್ಯಾಮುನಿ ಶ್ರೇಷ್ಠಾ ಸೂತಂ ದೃಷ್ಟ್ವ ಮಹಾಮುನಿಂ ಲೋಕಾನಾಂಚ ಹಿತಾರ್ಥಾಯ ಪಪ್ರಚ್ಛುವ್ರತಮುತ್ತಮಂ. ಶೌನಕಾದಿಯೇ ಮೊದಲುಗೊಂಡು ಎಲ್ಲ ಋಷಿಮುನಿಗಳು ಒಂದು ಕಡೆಯಲ್ಲಿ ನೈಮಿಷಾರಣ್ಯ ಅಂತೇಳುವಂತಹ ದಟ್ಟದಾದಂತಹ ಕಾಡಿನಲ್ಲಿ ಕೂಡಿಕೊಂಡಿರುತ್ತಾರೆ. ಕೂಡಿಕೊಂಡಿರುವಂತಹ ಸಂದರ್ಭದಲ್ಲಿ ಎಲ್ಲ ಚಿಕ್ಕ ರೀತಿಯಲ್ಲಿ ಇರುವಂತಹ ಋಷಿಮುನಿಗಳೆಲ್ಲ ಶಿಷ್ಯವರ್ಗದವರು, ಶಿಷ್ಯ ಸಮುದಾಯದವರು ದೊಡ್ಡದಾದಂತಹ ಗುರು ಪರಂಪರೆಯಲ್ಲಿ ಕೂತಿರುವಂತಹ ಶೌನಕಾದಿಯೇ ಬೇರೆ ಸೂತಪುರಾಣಿಕರನ್ನು ಸೇರಿಸಿಕೊಂಡು ಯಾವ ವ್ರತವನ್ನು ಮಾಡಿದರೆ ಅತ್ಯಂತವಾಗಿ ಫಲದಾಯಕವೋ, ಯಾವ ವ್ರತವನ್ನು ಮಾಡಿದರೆ ಅಗೋಚರವಾದಂತಹ ಶಕ್ತಿ ಪ್ರಾಪ್ತಿಯಾಗ್ತದೋ, ಯಾವ ವ್ರತವನ್ನು ಮಾಡಿದರೆ ತನ್ನ ಇಚ್ಛೆಯನ್ನೆಲ್ಲವನ್ನೂ ಕೂಡ ಸಂಪಾದಿಸಲು ಬಲ್ಲದೋ ಅಂತಹ ವ್ರತವನ್ನು ಇದ್ದರೆ ಹೇಳಿ ಗುರುಗಳೇ ಅಂತ ಉಳಿದ ಶಿಷ್ಯವರ್ಗದವರು ಅವರು ಆ ಪುರಾಣಿಕರಲ್ಲಿ, ಶೌನಕಾದಿಯೇ ಮಹರ್ಷಿಗಳಲ್ಲಿ ಕೇಳಿಕೊಳ್ತಾರೆ. ಆವಾಗ ಸೂತ ಪುರಾಣಿಕರು ಪ್ರಾರಂಭ ಮಾಡ್ತಾರೆ. ಪಾರ್ವತಿ ಮತ್ತು ಶಿವನ ಮಧ್ಯದಲ್ಲಿ ನಡೆದಂತಹ ಒಂದು ಘಟನೆ ಇದು. ತಿಳಿದರೆ ಭವಿಷ್ಯೋತ್ತರ ಪುರಾಣ ಅಂತೇಳಿದರೆ ಭವಿಷ್ಯದಲ್ಲಿ ಉತ್ತರಕ್ಕೋಸ್ಕರವಾಗಿ, ಉತ್ತರೋತ್ತರವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಬೇರೆ ಬೇರೆ ಬರುವಂತಹ ಕಥೆಗಳು. ತಿಳಿದರೆ ಈ ಋಷಿಮುನಿಗಳದ್ದು ಶೌನಕಾದಿ ಕಥೆಗಳು ಸತ್ಯನಾರಾಯಣ ಪೂಜೆಯಲ್ಲಿ ಆಗಿರ್ಬೋದು, ಅಥವಾ ಪತಿಸಂಜೀವಿನಿ ವ್ರತವಾಗಿರ್ಬೋದು, ಅಥವಾ ಹೆಂಗಸರೇ ಮಾಡುವಂತಹ ಬೇರೆ ಬೇರೆ ವ್ರತಗಳಿದೆ ಅದು ಆಗಿರ್ಬೋದು, ಅಥವಾ ನಮ್ಮ ಈಗಿನ ಕಾಲದಲ್ಲಿ ನಡೆಯುವಂತಹ ಬೇರೆ ಬೇರೆ ವ್ರತಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಭೂಮಂಡಲಕ್ಕೆ ಪರಿಚಯ ಮಾಡಿಕೊಟ್ಟವರು ಈ ಶೌನಕಾದಿ ಮುನಿಗಳು. ಅವರು ಒಂದು ಘಟ್ಟವನ್ನು ಹೇಳಿಕೊಂಡು ಹೋಗ್ತಾರೆ. ಪಾರ್ವತಿ ಮತ್ತು ಶಿವನ ನಡುವೆ ನಡೆದಂತಹ ಒಂದು ಮಾತಿನ ವಿಷಯವನ್ನು ಹೇಳಲಿಕ್ಕೆ ಹೇಳ್ತಾರೆ. ಭಗವನ್ ಸರ್ವಲೋಕೇಶ ಸರ್ವಭೂತಜಾನಿಧೆ ಯತ್ರ ಹಸ್ಯಮಿಹಂ ನೃಣಾಂ ಸರ್ವ ಸೌಭಾಗ್ಯದಾಯಕಂ ವ್ರತಂ ಭೂಹಿತುರ ಶ್ರೇಷ್ಠ ಕೃಪಯಾ ಮಮ ಶಂಕರ. ಓ ಭೂಪತಿಯೇ, ಓ ಸುರಗುರುವೇ, ಓ ಪರಮೇಶ್ವರನೇ, ಇಡೀ ಜಗತ್ತಿನಲ್ಲಿ ಕಷ್ಟ ಇದೆ. ಆ ಕಷ್ಟವನ್ನು ಹೋಗಲಾಡಿಸುವಂತಹ ಯಾವುದಾದೊಂದು ವ್ರತ ಇದ್ದರೆ ಹೇಳು ಪರಮಾತ್ಮ ಅಂತ ಪಾರ್ವತೀದೇವಿ ಪರಮೇಶ್ವರನಲ್ಲಿ ಕೇಳಿಕೊಳ್ತಾಳೆ. ಆವಾಗ ಶೃಣು ಭದ್ರೇ ಭವಕ್ಷ್ಯಾಮಿ ಸಾವಧಾನ ಭವ ಮನಾಭವ. ಭದ್ರೆ, ಓ ಮಂಗಳದಾಯಿಯೇ, ಹೇಳ್ತೇನೆ. ಅತಿ ರಹಸ್ಯವಾದಂತಹ ಒಂದು ವ್ರತ ಇದೆ, ಅದು ನಿನ್ನಿಂದ ಇವತ್ತಿಗೆ ಭೂಮಂಡಲಕ್ಕೆ ತಲುಪಲಿ ಅಂತ ಪರಮೇಶ್ವರ ಶಿವ ಪರಮಾತ್ಮ ಹೇಳ್ತಾನೆ. ಪಾರ್ವತ್ಯುವಾಚ ವಿಧಿನಾ ಕೇನ ಕರ್ತವ್ಯಂ ತತ್ರ ಕಾ ನಾಮ ದೇವತಾ. ವಿಧಿನಾ ತೇನ ಕರ್ತವ್ಯಂ, ಮಾಡುವಂತಹ ಕರ್ತವ್ಯವಾದರೂ ಏನಾ ವ್ರತದಲ್ಲಿ? ಕಾ ನಾಮ ದೇವತಾ, ಆ ದೇವರು ಯಾರು?
ಕೇನ ಚಾರಾಧಿತ ಪೂರ್ವಂ ಬ್ರೂಹಿ ಸಂಭೋತ ವಿಸ್ತರಂ. ಕೇನ ಚಾರಾಧಿತ, ಆರಾಧಿತ ಚ, ಯಾರು ಇದಕ್ಕಿಂತ ಮೊದಲು ಆ ವ್ರತವನ್ನು ಮಾಡಿದ್ದಾರೆ. ಬ್ರೂಹಿ ಶಂಭೋ ಸವಿಸ್ತರಂ, ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳು ಪರಮಾತ್ಮ ಅಂತ ಪರಮೇಶ್ವರನಲ್ಲಿ ಪುನಃ ಪಾರ್ವತಿ ಕೇಳಿಕೊಳ್ತಾಳೆ. ವಿಧಿನಾಕೇನ ಕರ್ತವ್ಯ, ಮಾಡುವ ವಿಧಾನ ಹೇಗೆ ಅಂತ ಕೇಳಿದ್ಲು ಮೊದಲು ಪಾರ್ವತಿ. ವರಲಕ್ಷ್ಮೀ ರಿತಿಖ್ಯಾತ ದೇವತಾ ಶೃಣು ಪಾರ್ವತಿ. ವರಲಕ್ಷ್ಮೀ ಅಂತ ಹೇಳುವಂತಹ ತಾಯಿ ಆ ದೇವತೆ, ಕಾ ನಾಮ ದೇವತಾ, ಯಾವ ದೇವರವರು ಅಂತೇಳಿ ಪಾರ್ವತಿ ಕೇಳಿದ್ಲು. ಅದಕ್ಕೆ ವರಲಕ್ಷ್ಮೀ ನಾಮ, ವರಲಕ್ಷ್ಮೀ ಅಂತ ಹೇಳುವಂತಹ ದೇವಿ, ನಾರಾಯಣನ ಪತ್ನಿ ಅಂತ ಪರಮೇಶ್ವರ ಹೇಳ್ತಾನೆ. ಮಾಡಿದರೆ ಏನು ಫಲ? ಇಷ್ಟಕಾಮಿನಃ ಲೋಕೇ ಸ್ತ್ರೀಯೋ ವಾ ಪುರುಷಾಶ್ಚವಾ. ಇಲ್ಲಿ ಒಂದು ತಿಳ್ಕೊಳ್ಬೇಕು ನಮಗೆ, ಇವತ್ತಿನ ಕಾಲದಲ್ಲಿ ಈ ವರಲಕ್ಷ್ಮಿ ಪೂಜೆ ಅಂತೇಳಿದರೆ ಹೆಂಗಸರಿಗೆ ಮಾತ್ರ ಅಂತ ಇದೆ, ಅಲ್ಲ. ಸ್ತ್ರೀಯೋ ವಾ ಪುರುಷಾಶ್ಚವಾ, ಸ್ತ್ರೀಯರು ಮತ್ತು ಪುರುಷರು ಎರಡು ಜನಗಳು ಕೂಡ, ಇಬ್ಬರೂ ಕೂಡ ಈ ವ್ರತವನ್ನು ಮಾಡ್ಬೋದು. ಆದರೆ ನಮ್ಮಲ್ಲಿ ಇವತ್ತು ಮಹಿಳೆಯರಿಗೆ ಮಾತ್ರವೇ ಈ ಪೂಜೆಯನ್ನು ಮೀಸಲಿಟ್ಟಿದ್ದಾರೆ. ಕಾರಣ ಏನು ಅಂತೇಳಿದರೆ, ಎಲ್ಲ ಪೂಜೆಯನ್ನು ಮಹಿಳೆಯರು ಮಾಡುವಾಗಿಲ್ಲ ಹೇಳಿ, ಮಹಿಳೆಯರನ್ನು ನಾನು ದೂಷಿಸಿದ್ದಲ್ಲ, ಎಲ್ಲ ಪೂಜೆ ಮಾಡಲು ಅಸಾಧ್ಯವಿರುವಂತಹ ಕಾರಣದಲ್ಲಿ ಪುರುಷರು ಕೆಲವು ಪೂಜೆಯನ್ನು ಮಾಡ್ತಾರೆ. ಆದರೆ ಪುರುಷನೊಂದಿಗೆ ತನ್ನ ಗಂಡನೊಂದಿಗೆ ಸೇರಿ ಮಾಡಿಕೊಳ್ಳುವಂಥದ್ದು ಕೂಡ ಪೂಜೆಗೆ ಫಲ ಇದೆ. ಆದರೆ ಕೆಲವು ಪೂಜೆಯನ್ನು ಮಹಿಳೆಯರಿಗೆ ಮಾಡಲಿಕ್ಕೆ ಮೀಸಲಿಟ್ಟಿದ್ದಾರೆ, ಅದನ್ನು ಈ ವರಮಹಾಲಕ್ಷ್ಮಿ ವ್ರತ. ಆದ ಕಾರಣವೇ ಈ ಹೆಂಗಸರು ಮಾತ್ರವೇ ನಮ್ಮಲ್ಲಿ ಇವತ್ತು ವರಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು. ಆದರೆ ಪುರುಷರೂ ಕೂಡ ಈ ಪೂಜೆಯನ್ನು ಮಾಡಬಹುದು. ಹೇಗೆ ಮಾಡಬೇಕು, ಕೇನ ಕರ್ತವ್ಯಂ, ಮಾಡುವ ವಿಧಾನ ಹೇಗೆ? ಶುಕ್ಲೇ ಶ್ರಾವಣಿಕೇ ಮಾಸಿ ಪೌರ್ಣಿಮೋಶ್ಚಾಂತ್ಯಭಾರ್ಗವೇ ವ್ರತಂ ಕುರುವಂತಿ ದೇವೇಡ್ಯೇ ತೇಷಾಮಿಷ್ಟಂ ಭವೇ ಧ್ರುವಂ. ಶುಕ್ಲಪಕ್ಷ, ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ಹತ್ತಿರದಲ್ಲಿ ಬರುವಂತಹ ಭಾರ್ಗವ ವಾಸರ ಅಂತೇಳಿದರೆ ಶುಕ್ರವಾರದ ದಿವಸ ಈ ಪೂಜೆಯನ್ನು ಮಾಡಬೇಕು. ಯಾವಾಗ ಬೇಕಾದರೂ ಮಾಡುವಾಗಿಲ್ಲ. ಸತ್ಯನಾರಾಯಣ ಪೂಜೆಯಲ್ಲಿ ಹೇಳಿದ ಹಾಗೆ ಯಸ್ಮಿನ್ ಕಸ್ಮಿನ್ ದಿನೇವಾಪಿ ಭಕ್ತಿ ಶ್ರದ್ಧಾ ಸಮನ್ವಿತ ಅಂತ ಇದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಯಾವಾಗ ಬೇಕಾದರೂ ಮಾಡು, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡು ಅಂತೇಳಿ ಈ ಕಥೆಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಈ ದಿವಸವನ್ನೇ ಈ ದಿವಸಕ್ಕೆ ಮುಡಿಪಾಗಿಟ್ಟಿದ್ದಾರೆ ಈ ಪೂಜೆಯನ್ನು. ಯಾವಾಗ? ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ಹತ್ತಿರದಲ್ಲಿ ಬರುವಂತಹ ಶುಕ್ರವಾರದ ಶುಭ ದಿವಸದಂದು ಈ ಪೂಜೆಯನ್ನು ಮಾಡಬೇಕು. ಮಾಡಿದರೆ ಏನಾಗ್ತದೆ? ಸದ್ಯ ಸುಖಂ ಭುಕ್ತ್ವ, ಸದ್ಯದಲ್ಲಿ ಸುಖವನ್ನು ಅನುಭವಿಸಿ ಕೊನೆಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಯಾವ ರೀತಿಯಲ್ಲಿ ಈ ಹೂವಿಗೆ ದೇವಿಯ ಪಾದಾರವಿಂದಕ್ಕೆ ಸೇರಿದಾಗುವಾಗ ಆ ಹೂವಿಗೆ ಮೋಕ್ಷವಾಯಿತು, ಆ ಹೂವಿನ ಜೀವನ ಮುಗಿತು, ಅದೇ ರೀತಿಯಲ್ಲಿ ನಮ್ಮ ಜೀವನವೂ ಕೂಡ ಆ ಪರಮಾತ್ಮನ ಸಾಮೀಪ್ಯದಿಂದ ನಾವು ಬಂದವರು. ಹೋಗಿ ಸೇರಬೇಕಾದದ್ದೆಲ್ಲಿಗೆ? ಪರಮಾತ್ಮನ ಪದತಲಕ್ಕೇ ಸೇರಬೇಕು. ಆದ ಕಾರಣ ಆ ಪೂಜೆಯನ್ನು ಮಾಡಿದರೆ ಪರತೋ ಮೋಕ್ಷ ಮಾಪ್ನುಯಾತ್, ಮೋಕ್ಷ ಪ್ರಾಪ್ತಿಯಾಗ್ತದೆ. ಹಾಗೆ ಪರಮೇಶ್ವರ ಹೇಳುತ್ತಾನೆ. ಮುಂದೆ ಪುನಃ ಪಾರ್ವತಿ ಕೇಳುತ್ತಾಳೆ. ಇದಕ್ಕಿಂತ ಮೊದಲು ಕೇನಚಾರಾಧಿತ, ಯಾರು ಈ ಪೂಜೆಯನ್ನು ಮಾಡಿದ್ರು ಅಂತ ಕೇಳ್ತಾಳೆ ಪಾರ್ವತಿ. ಅದಕ್ಕೆ ಬ್ರಾಹ್ಮಣಿ ಹೇಮ ಪ್ರಾಕಾರ ಸಹಿತಂ ಚಾಮೀಕಾರ ಗೃಹೋಜ್ವಲಂ ತತ್ರಾಭೂತ್ ಬ್ರಾಹ್ಮಣಿ ಕಾಟಿನ್ ನಾಮ್ನಾ ಚಾರುಮತಿ ಶುಭ ಪತಿಭಕ್ತಿ ಮತೀಶಾಧ್ವಿ ಪತಿ ಶುಶ್ರೂಷಣೇರತ ದಾರಿದ್ರ್ಯಾತ್ ಖಿದ್ಯಮಾನೋಪಿ ಸತತಂ ಮೃದುಭಾಷಿಣಿ. ಕುಂಡಿನ ಅಂತೇಳುವಂತಹ ಒಂದು ಪಟ್ಟಣದಲ್ಲಿ ಹುಟ್ಟಿದಂತಹ ಚಾರುಮತಿ ಅಂತೇಳುವಂತಹ ಒಬ್ಬಾಕೆ ಈ ಪೂಜೆಯನ್ನು ಮಾಡಿದ್ಲಂತೆ. ಅವಳ ಜೀವನ ಹೇಗಿತ್ತು ಅಂತೇಳಿದರೆ, ಪತಿಭಕ್ತಿ ಮತೀ ಸಾಧ್ವಿ, ಅವಳು ತನ್ನ ಗಂಡನ ಶುಶ್ರೂಷಣೆಯಲ್ಲಿ ಅಷ್ಟು ನಿತ್ಯವೂ ಕೂಡ ನಿಮಗ್ನಳಾಗಿದ್ಲು. ಒಂದು ನಿಮಿಷವೂ ಕೂಡ
ತ್ರುಟಿ. ಯಾವ ರೀತಿಯಲ್ಲಿ ನೂರು ಕಮಲದ ಎಲೆಯನ್ನು ಇಟ್ಟು ಒಂದು ಕಮಲದ ಎಲೆಯನ್ನು ಚುಚ್ಚುವ ಸಂದರ್ಭದಲ್ಲಿ, ಕಮಲದ ಎಲೆ ಎಷ್ಟು ಮೃದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ, ನೂರು ಎಲೆಯನ್ನು ಇಟ್ಟು ಒಂದು ಕಮಲದ ಎಲೆ ತೂತಾಗಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೋ ಅಷ್ಟು ಸಮಯವೂ ಕೂಡ ತನ್ನ ಗಂಡನ ಶುಶ್ರೂಷಣೆಯಲ್ಲಿ ಆಗಿದ್ದಂತಹ ಸಾಧ್ವಿ, ಅಂತಹ ಒಂದು ಸಾಧು. ಸಾಧು ಅಂತೇಳಿದರೆ ಎಲ್ಲ ಬಿಟ್ಟ ಸನ್ಯಾಸಿಯಾದಂಥವನು ಮಾತ್ರ ಸಾಧು ಅಲ್ಲ, ಒಬ್ಬಳು ಹೆಂಗಸನ್ನೂ ಕೂಡ ಅಷ್ಟು ಸಾಧ್ವಿಯಾಗಿರುವಂಥವಳಿಗೆ ಹೆಸರು ಸಾಧ್ವಿ ಅಂತೇಳಿಯೇ ನಮ್ಮ ಹಿರಿಯರು ಹೇಳ್ತಾರೆ. ಅಂತಹ ಸಾಧ್ವಿ ಪತಿ ಶುಶ್ರೂಷಣೆ ರಥ, ನಿತ್ಯವೂ ಕೂಡ ಪತಿಗೆ ಏನು ಬೇಕೋ ಅದನ್ನು ಮಾಡುವಂಥದ್ದು. ಪತಿ ಕೇಳಿಯಲ್ಲ, ಕೇಳದೇ ಇದ್ದರೂ ಕೂಡ ಪತಿಗೆ ಯಾವ ಸಂದರ್ಭದಲ್ಲಿ ಏನನ್ನು ಬೇಕೋ ಅದನ್ನು ತಿಳಿದು ಮಾಡಿಕೊಂಡಿದ್ದಂತಹ ಹೆಂಡತಿ ಅವಳಾಗಿದ್ಲು. ಅವಳ ಹೆಸರು ಚಾರುಮತೀ ದೇವಿ ಅಂತೇಳಿ. ಅವಳು ಕುಂಡಿನ ಅಂತೇಳುವಂತಹ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಅವಳ ಜೀವನವನ್ನು ನಡೆಸಿಕೊಂಡಿದ್ಲು. ಇಷ್ಟು ಮಾಡ್ತಾ ಇದ್ದವಳ ಜೀವನ ಹೇಗಿತ್ತು? ದಾರಿದ್ರ್ಯಾತ್ ಖಿದ್ಯಮಾನೋಪಿ, ದಾರಿದ್ರ್ಯ ಅಂತೇಳುವಂತಹ ಬಡತನ ಅಂತೇಳುವಂಥದ್ದು ಅವಳಲ್ಲಿದ್ದಷ್ಟು ಬಡತನ ಬೇರೆ ಯಾರಲ್ಲೂ ಇರಲಿಲ್ಲಂತೆ, ಅಷ್ಟು ಬಡತನ ಇತ್ತಂತೆ. ಖಿದ್ಯಮಾನೋಪಿ, ಬಡತನ ಇರುವವರಲ್ಲಿ ಏನಿರ್ತದೆ, ಯಾವಾಗಲೂ ಕೂಡ ದೊಡ್ಡ ಮನುಷ್ಯರಲ್ಲಿ ನಾನು ಇಲ್ಲಿ ತಗ್ಗಿ ಹೋಗ್ತೇನೋ ಅಂತೇಳುವಂತಹ ಒಂದು ಖಿದ್ಯತೆ ಮನೋಭಾವ, ಅಷ್ಟು ಖಿದ್ಯ ಮನೋಭಾವ ಇತ್ತಂತೆ ಅವಳಿಗೆ. ಆದರೂ ಕೂಡ ತನ್ನ ಗಂಡನಲ್ಲಿ ಯಾವತ್ತೂ ಕೂಡ ಎತ್ತರವಾದಂತಹ ಸ್ವರದಲ್ಲಿ ಮಾತಾಡಲಿಲ್ಲಂತೆ. ಮೃದುಭಾಷಿಣಿ ಅವಳ ಮಾತು ಹೇಗಿತ್ತು ಅಂತೇಳಿದರೆ, ಹತ್ತಿರದಲ್ಲಿ ನಿಂತವರಿಗೂ ಕೂಡ ಅವಳ ಮಾತು ಕೇಳಿಸ್ತಾ ಇರಲಿಲ್ಲವಂತೆ, ತನ್ನ ಗಂಡನಿಗೆ ಮಾತ್ರವೇ ಕೇಳುವಂತಹ ಸೌಮ್ಯತೆಯಾದಂತಹ ಮಾತು. ಅಮಾವಾಸ್ಯೆಯ ಸಮುದ್ರದ ಅಲೆಯ ಮಾತಲ್ಲ, ಅಷ್ಟು ಮೃದುವಾದ ಮಾತು ಮೃದುಭಾಷಿಣಿ. ಪತಿ ಶುಶ್ರೂಷಣಂಗೃತ್ವ ಸಾ ಕದಾಚಿತ್ ಪತಿವ್ರತ, ಪತಿವ್ರತೆಯಾಗಿದ್ಲಂತೆ ಅವಳು. ಒಂದು ದಿವಸ ರಾತ್ರವು ಶಯನಮಾಗತ, ರಾತ್ರಿಯ ಕಾಲದಲ್ಲಿ ಮಲಗುತ್ತಾಳೆ. ಇಷ್ಟು ನಿತ್ಯವೂ ಕೂಡ ಇವಳ ಜೀವನ ಬೇರೆ ಏನೂ ಇರಲಿಲ್ಲ, ಗಂಡನ ಸೇವೆ ಮಕ್ಕಳ ಸೇವೆ ಇಷ್ಟೇ ಇತ್ತಷ್ಟೇ. ಒಂದು ದಿವಸ ಮಲಗಿರುವಾಗ ಪೂರ್ವ ಪುಣ್ಯ ಪ್ರಭಾವೇಣ, ಪೂರ್ವ ಪುಣ್ಯವೋ ಅಥವಾ ಅವಳು ಆಗ ಮಾಡಿದಂತಹ ಪುಣ್ಯವೋ ಗೊತ್ತಿಲ್ಲ, ಅಂತಹ ಪುಣ್ಯಕಾಲದವಾದಂತಹ ಆ ರಾತ್ರಿ ಅವಳಿಗೊಂದು ಪುಣ್ಯಕಾಲವಾಗಿ ಬಂತು. ಆ ರಾತ್ರಿಯ ಕಾಲದಲ್ಲಿ ವರಲಕ್ಷ್ಮೀ ಸದಾ ಸ್ವಪ್ನೆ ತಾಮು ವಾಚೇತಿ ಪಾರ್ವತಿ, ಆ ಪಾರ್ವತೀ ದೇವಿ ಅವಳ ಕನಸಲ್ಲಿ ಬಂದು, ನಾನು ಪಾರ್ವತಿ ಬಂದಿದ್ದೇನೆ, ಉತ್ತಿಷ್ಠೋತ್ತಿಷ್ಠ ಶೀಘ್ರತ್ವಂ ವರಲಕ್ಷ್ಮ್ಯಾ ಗತಾಸ್ಮ್ಯಹಂ, ವರಲಕ್ಷ್ಮಿ ಅಂತೇಳುವಂತಹ ಒಂದು ದೇವಿಯ ಕಥೆಯನ್ನು ನಿನಗೆ ಹೇಳ್ತೇನೆ, ಏಳು ಮಗಳೇ ಅಂತ ಪಾರ್ವತೀ ದೇವಿ ಆ ಚಾರುಮತಿಯನ್ನು ಹೇಳಿಸ್ತಾಳೆ. ವತ್ಸೇ ಶೃಣು ಸರ್ವಾರ್ಥ ಸಾಧನಂ, ನಿನ್ನೆಲ್ಲ ದಾರಿದ್ರ್ಯ ಹೋಗಲಾಡಿಸುವಂತಹ, ನಿನಗೆ ಯಾವ ಕಾಲಕ್ಕೆ ಏನು ಫಲಿಸಬೇಕೋ ಸರ್ವಾರ್ಥ ಸಾಧನಂ, ಎಲ್ಲವನ್ನೂ ಸಾಧಿಸುವಂತಹ ಒಂದು ವ್ರತ ಇದೆ, ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಆ ಪಾರ್ವತೀ ದೇವಿ ಚಾರುಮತೀ ದೇವಿಯಲ್ಲಿ ಹೇಳ್ತಾಳೆ. ಮೊದಲು ಹೇಳಿದ ರೀತಿಯಲ್ಲಿ ಶ್ರಾವಣ ಮಾಸದ ಶುಕ್ರವಾರದ ಆ ಶುಕ್ಲಪಕ್ಷದ ಹತ್ತಿರದಲ್ಲಿ ಬರುವಂತಹ ಹುಣ್ಣಿಮೆಯ ಹತ್ತಿರದ ದಿವಸ ತಾಯಿಯನ್ನು ಪೂಜೆಯನ್ನು ಮಾಡು. ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡು? ಯಮುನೆ ತಾಯಿ, ಗಂಗಾ ನದಿ, ಗಂಗಾ ಯಮುನೆ ಅಂತೇಳಿ ನಾವು ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಯಮುನಾ ತಾಯಿಯನ್ನು ಪೂಜೆಯನ್ನು ಮಾಡಿಕೊಂಡು ಕಲಶವನ್ನು ತಂದು ಅಲ್ಲಿ ಎತ್ತರವಾದಂತಹ ಪ್ರದೇಶದಲ್ಲಿ ಇಟ್ಟು ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಒಬ್ಬ ಬ್ರಾಹ್ಮಣ ಸ್ತ್ರೀ ಮಹಿಳೆಗೆ ಆ ಮಡಿಲಕ್ಕಿಯನ್ನು ಕೊಟ್ಟು ಹಾಗೆ ಒಂದು ಮಡಿಲಕ್ಕಿಯನ್ನು ತಾಯಿಯ ಮಡಿಲಿಗೆ ಸಮರ್ಪಣೆಯನ್ನು ಮಾಡಿ, ಉಡಿಯಕ್ಕಿಯನ್ನು ಸಮರ್ಪಣೆಯನ್ನು ಮಾಡಿ, ತಾಯಿಯ ಮಂಗಳಾರತಿಯನ್ನು ಮಾಡಿ, ಪ್ರಸಾದ ಸೇವನೆಯನ್ನು ತಾಯಿಗೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡು, ನಿನ್ನೆಲ್ಲ ಕಷ್ಟಗಳು ಕೂಡ ಹೋಗಲಾಡುತ್ತೇನೆ. ಜನ್ಮಾಂತರ ಸಹಸ್ರೇಷು ಸುಕೃತಸ್ಯ ಪ್ರಭಾವತಃ, ಜನ್ಮಾಂತರದಲ್ಲಿ ಮಾಡಿದಂತಹ ಸುಕೃತದ ಫಲದಿಂದ ಈ ವ್ರತವನ್ನು ನಿನಗೆ ಹೇಳುತ್ತಾ ಇದ್ದೇನೆ ಅಂತ ತಾಯಿ ಪಾರ್ವತೀ ದೇವಿ ಆ ಚಾರುಮತೀ ದೇವಿಯಲ್ಲಿ ಹೇಳುತ್ತಾಳೆ. ಆ ಕೇಳಿಸಿಕೊಂಡಂತಹ ಚಾರುಮತಿ ಆ ದಿವಸಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾಳೆ. ಅಷ್ಟು ಮಾತ್ರ ಅಲ್ಲ, ಆ ಮಾರನೇ ದಿವಸ ಎದ್ದು ತನ್ನ ಬಂಧುವರ್ಗದವರೆಲ್ಲರಿಗೂ ಕೂಡ ಆ ಕಥೆಯನ್ನು ಹೇಳಿ ಆ ದಿವಸಕ್ಕೆ ಕಾಯ್ದುಕೊಂಡು ಇರ್ತಾರೆ. ಒಂದು ದಿವಸ ಆ ದಿವಸ ಕೂಡಿ ಬರ್ತದೆ, ಆ ದಿವಸ ಎಲ್ಲರನ್ನೂ ಸೇರಿಸಿಕೊಂಡು ಆ ಚಾರುಮತೀ ದೇವಿ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾಳೆ. ಮತ್ತೆ ಪ್ರತಿ ವರ್ಷವೂ ಕೂಡ ಆ ಕಾಲಘಟ್ಟದಲ್ಲಿ ಪೂಜೆಯನ್ನು ಮಾಡಿಕೊಂಡು ಕೊನೆಗೆ ಎಲ್ಲವನ್ನೂ ಆಯಾಯ ಕಾಲಕ್ಕೆ ಎಂಎನ್ ಚಿಂತಜತೆಯ ಕಾಮನ್ ತಂತಂ ಪ್ರಾಪ್ನೋತಿ ನಿಶ್ಚಿತಂ ಅಂತ ಹೇಳಿದ ಹಾಗೆಯೇ ಆಯಾಯ ಕಾಲಕ್ಕೆ ಅವಳಿಗೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸುವಸ್ತುಗಳು ತಾಯಿ
ಕರುಣಿಸ್ತಾಳೆ. ಕೊನೆಗೆ ಮೋಕ್ಷ ಪ್ರಾಪ್ತಿಗೆ ಆ ಚಾರುಮತಿ ದೇವಿ ಸೌಭಾಗ್ಯವತಿಯಾಗಿ ಬದುಕಿ ಕೊನೆಗೆ ಆ ತಾಯಿಯ ಮಡಿಲನ್ನೇ ಸೇರ್ತಾಳೆ. ಅಂತಹ ಕಥೆಯನ್ನು ಆ ಪರಮೇಶ್ವರ ಪಾರ್ವತೀದೇವಿಯಲ್ಲಿ ಆ ಪರಮೇಶ್ವರ ಹೇಳುತ್ತಾನೆ. ಅಲ್ಲಿಂದ ಮುಂದೆ ಅದೇ ರೀತಿಯಾಗಿ ಹೇಳಿದ್ದಾನೆ ಅಂತೇಳಿ ಶೌನಕ ಮುನಿಗಳು ಇಲ್ಲಿರುವಂತಹ ಎಲ್ಲ ಋಷಿ ಮುನಿಗಳಿಗೆ ಹೇಳುತ್ತಾರೆ. ಅದನ್ನು ಕೇಳಿದಂತಹ ಋಷಿ ಮುನಿಗಳು ಸಂತೋಷಪಟ್ಟುಕೊಂಡು ಮುಂದೆ ಉಳಿದ ಈ ಕಲಿಯುಗದಲ್ಲಿಯೂ ಅದರಿಂದ ಮೊದಲನೇ ಯುಗದಲ್ಲಿಯೂ ಕೂಡ ಈ ಪೂಜೆಯನ್ನು ಮಾಡಿಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿಯೇ ಬೇರೆ ಬೇರೆ ತುಂಬ ವ್ರತಗಳಿದೆ. ಇದೇ ರೀತಿಯಲ್ಲಿ ಪುರಾಣಿಕರು ಅಲ್ಲಿ ಚರ್ಚೆಯನ್ನು ಮಾಡುವಾಗಲೇ ಹೇಳಿದಂತಹ ವಿಷಯಗಳ ವ್ರತಗಳೇ ನಾವಿವತ್ತು ಮಾಡುವಂತಹ ಸತ್ಯನಾರಾಯಣ ಪೂಜೆಯಾಗಿರ್ಬೋದು, ಪತಿ ಸಂಜೀವಿನಿ ವ್ರತವಾಗಿರ್ಬೋದು, ಗೌರಿ ಪೂಜೆ ಮಾಡುವುದಾಗಿರ್ಬೋದು, ಇದೆಲ್ಲವೂ ಕೂಡ ಆ ಕಾಲದಲ್ಲಿ ಹೇಳಿದಂತಹ ಸೂತ ಪುರಾಣಿಕರು ನಮ್ಮ ಮುಂದಿನ ಪೀಳಿಗೆಗೆ ಒಳಿತಾಗಬೇಕು, ನಮ್ಮ ಮುಂದಿನ ಪೀಳಿಗೆ ಯಾವುದೇ ಕಾರಣಕ್ಕೆ ತೊಂದರೆಗಳು ಬರಬಾರದು ಹೇಳುವಂತಹ ನಿಟ್ಟಿನಲ್ಲಿ ಆವತ್ತಿನ ಕಾಲದಲ್ಲಿ ಕಷ್ಟಪಟ್ಟ ಕಾರಣ ಇವತ್ತು ನಾವು ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದೊಂದು ಹೋಮವಾಗಿರ್ಬೋದು, ಪೂಜೆಯಾಗಿರ್ಬೋದು, ಆವತ್ತಿನ ಕಷ್ಟವೇ ಇವತ್ತು ನಮ್ಮ ಈ ಜೀವನ ಇಷ್ಟು ಸುಖವಾಗಿದೆ. ಅಂತಹ ಋಷಿಮುನಿಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ವಂದಿಸುತ್ತಾ ಹಾಗೆ ಇವತ್ತಿನ ಆ ಪ್ರಧಾನ ದೇವಿಯಾದಂತಹ ವರಮಹಾಲಕ್ಷ್ಮಿ ತಾಯಿಯನ್ನು ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಆ ತಾಯಿಯ ಪಾದಾರವಿಂದಕ್ಕೆ ಬಿಟ್ಟುಕೊಟ್ಟು ಯಾವುದಾದರೂ ಹೇಳಿದಂತಹ ಮಾತಿನಲ್ಲಿ ತಪ್ಪಿದ್ರೆ ಅದನ್ನು ಬಿಟ್ಟು ಆ ಹೇಳಿದಂತಹ ಮಾತಿನಲ್ಲಿ ಒಳ್ಳೆಯ ವಿಷಯ ಇದ್ದರೆ ಅದನ್ನೆಲ್ಲವನ್ನು ತೆಕ್ಕೊಳ್ಳಿ, ಆ ತಾಯಿಯ ಪ್ರಸಾದ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ಮತ್ತೊಮ್ಮೆ 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 ಬೇಡಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಶುಭಂ ಭೂಯಾತ್. ಮಾಡಿ
ಇದು ಅಲ್ಲಲ್ಲಿಯೇ ಕೂತ್ಕೊಳ್ಳಿ, ನಿಮ್ಮ ಹತ್ತಿರ ಪೂಜೆ ಮಾಡಿದ್ರು ಅಲ್ಲಲ್ಲಿ ಕೂತ್ಕೊಳ್ಳಿ, ನಿಮ್ಮ ಹತ್ರ ಕೂತ್ಕೊಳ್ಳಿ. ಇಷ್ಟು ದಿನದಲ್ಲಿ ಯಾರು ಸಂಗೀತ ಕಲಿತವರು ಯಾರು ಇಲ್ವಾ?
Thank you.